ಇವತ್ತಿನ ಸತ್ಸಂಗಕ್ಕೆ ಬಂದಿರುವ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನವರಾತ್ರಿಯ ಬಗ್ಗೆ ಈ ದಿನ ಸ್ವಲ್ಪ ಚಿಂತನೆ ಮಾಡೋಣ. ನವರಾತ್ರಿ ಹಬ್ಬದ ವಿಶೇಷ ಏನು, ನವರಾತ್ರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂತ. ನಮ್ಮಲ್ಲಿ ಎಲ್ಲ ಹಬ್ಬಗಳಿಗೆ ಮೂರು ರೀತಿಯ ಅರ್ಥಗಳಿದ್ದಾವೆ. ಪ್ರತಿಯೊಂದು ಹಬ್ಬಕ್ಕೂ ಅಥವಾ ಪ್ರತಿಯೊಂದು ಆಚರಣೆಗೂ ಮೂರು ರೀತಿಯ ಅರ್ಥಗಳಿರ್ತವೆ. ಅದು ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಮೂರು ರೀತಿ. ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಎಂದು ಮೂರು ರೀತಿಯ ಅರ್ಥಗಳು. ಆದಿಭೌತಿಕ ಅಂದರೆ ನಮ್ಮ ಲೋಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು, ಆದಿದೈವದೈವಿಕ ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು, ಆಧ್ಯಾತ್ಮಿಕ ಅಂದರೆ ನನಗೆ ಸಂಬಂಧಪಟ್ಟದ್ದು. ಎಲ್ಲ ಹಬ್ಬಗಳಿಗಿರುವ ಹಾಗೆ ನವರಾತ್ರಿ ಹಬ್ಬಕ್ಕೂ ಮೂರು ರೀತಿಯ ಅರ್ಥ ಇದೆ. ಆದಿಭೌತಿಕ ಅಂತ ಹೇಳಿದ್ರೆ ನಮ್ಮ ಲೋಕ ವ್ಯವಹಾರಕ್ಕೆ ಸಂಬಂಧಪಡೋದು. ಪ್ರತಿ ಹಬ್ಬ ಭಾಳ ಸಂತೋಷವಾಗಿ ಮನೆಯವರೊಟ್ಟಿಗೆಲ್ಲ ಸೇರಿಕೊಂಡು ಹೊಸ ಬಟ್ಟೆ ಎಲ್ಲ ಹೊರಗೆ ತೆಗೆದು ಆಯಿತಾ ಆಭರಣಗಳನ್ನು ಧರಿಸಿ ಪೂಜೆ ಮಾಡಿ ಅದನ್ನು ಸಂಭ್ರಮದಿಂದ ಆಚರಿಸುವಂಥ ಅವಕಾಶ, ಸಾಮಾಜಿಕ ಅವಕಾಶ. ಸ್ನೇಹಿತರನ್ನು ಬಂಧು ಮಿತ್ರರನ್ನು ಭೇಟಿ ಮಾಡೋದು, ಪೂಜೆ ಮಾಡೋದು. ಆದಿಭೌತಿಕ ಅಂದರೆ ನಮ್ಮ ಒಂದು ಸಾಮಾಜಿಕವಾಗಿ ನಮಗೊಂದು ಎಲ್ಲರೊಟ್ಟಿಗೆ ಸೇರಿ ಮೆರೆಯುವಂಥ ಒಂದಾಗುವಂಥ ಅವಕಾಶ. ಇದು ಆದಿಭೌತಿಕ ಸಾಮಾಜಿಕಕ್ಕೆ ಸಂಬಂಧಪಟ್ಟದ್ದು. ಆದರೆ ನಮಗೆ ಬೇಕಾದ್ದು ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಆದಿದೈವಿಕ ಅಂದರೆ ಸೃಷ್ಟಿಗೆ ಸಂಬಂಧಪಟ್ಟದ್ದು, ಆಧ್ಯಾತ್ಮಿಕ ಅಂದರೆ ನನಗೆ ಸಂಬಂಧಪಟ್ಟದ್ದು. ಈ ನವರಾತ್ರಿ ಹಬ್ಬ ಈ ಎರಡೂ ರೀತಿಯಲ್ಲಿ ಅರ್ಥ ಏನು ಇದರ ಬಗ್ಗೆ ಚಿಂತನೆ ಮಾಡೋಣ. ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನನಗೆ ಸಂಬಂಧಪಟ್ಟ ಹಾಗೆ. ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು, ಒಂಬತ್ತು ರಾತ್ರಿಗಳನ್ನು ಆಚರಣೆ ಮಾಡುವಂಥ ಹಬ್ಬ ನವರಾತ್ರಿ. ಇನ್ನೊಂದಿದೆ ಶಿವರಾತ್ರಿ, ನವರಾತ್ರಿ ಶಿವರಾತ್ರಿ. ಸೊ ನವರಾತ್ರಿಗೂ ಶಿವರಾತ್ರಿಗೂ ಏನು ಸಂಬಂಧ ಇದೆ? ಶಿವ ನಮ್ಮ ಆತ್ಮ, ನಮ್ಮ ಆತ್ಮ ಶಿವ. ಶಕ್ತಿ ನಮ್ಮ ದೇಹ ಮನಸ್ಸು ಬುದ್ಧಿ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥವಳು ಶಕ್ತಿ, ಆತ್ಮ ಶಿವ. ಷಷ್ಠಿಗೆ ಕಾರಣ ಜಗನ್ಮಾತೆ ಶಕ್ತಿ, ಶಿವ ತಂದೆ, ಶಕ್ತಿ ತಾಯಿ. ಸೊ ತಂದೆಯ ಹಬ್ಬ ಶಿವರಾತ್ರಿ, ತಾಯಿಯ ಹಬ್ಬ ನವರಾತ್ರಿ. ಓಕೆ, ತಂದೆಯನ್ನು ಕಾಣೋದು ಶಿವರಾತ್ರಿ, ತಾಯಿಯನ್ನು ಕಾಣೋದು ನವರಾತ್ರಿ. ತಂದೆ ಶಿವ ಜ್ಞಾನಸ್ವರೂಪಿ, ಶಾಂತ, ಮೌನಿ, ಆನಂದ ಸ್ವರೂಪ. ಸೊ ಮೌನದ ಕಡೆಗೆ ಹೋಗೋದು ಶಿವರಾತ್ರಿ. ತಾಯಿ ಇಡೀ ಸೃಷ್ಟಿ ಸಂಭ್ರಮ ವಿಜೃಂಭಣೆ ಆಚರಣೆ ಆಯಿತಾ, ಪ್ರಕೃತಿಯ ವೈವಿಧ್ಯ ಇವೆಲ್ಲ ಅದು ತಾಯಿ. ಶಿವರಾತ್ರಿ ಒಂದಾದರೆ ನವರಾತ್ರಿ ಒಂಬತ್ತು ಆಯಿತಾ. ಆತ್ಮ ಏಕಮೇವ ಅದ್ವಿತೀಯ, ಎರಡಿಲ್ಲದ ಆತ್ಮ. ಆದರೆ ಸೃಷ್ಟಿಯಲ್ಲಿ ಪೂರ್ಣ ವೈವಿಧ್ಯತೆ, ಅದಕ್ಕೆ ನವರಾತ್ರಿಗೆ ಒಂಬತ್ತು ದಿವಸ, ಶಿವರಾತ್ರಿಗೆ ಒಂದು ದಿವಸ. ಶಿವರಾತ್ರಿಗೆ ಜಾಗರಣೆ, ನವರಾತ್ರಿಯಲ್ಲೂ ಜಾಗರಣೆ ಮಾಡ್ತಾರೆ. ಜಾಗರಣೆ ಅಂದರೆ ಎಚ್ಚೆತ್ತುಕೊಳ್ಳೋದು ಅಂತ.
ಓಕೆ, ಯಾವುದಕ್ಕೆ ಎಚ್ಚೆತ್ಕೊಳ್ಳೋದು, ಏನಕ್ಕೆ ಎಚ್ಚೆತ್ಕೊಳ್ಳೋದು ಅಂತ, ಯಾವುದಕ್ಕೆ ಎಚ್ಚೆತ್ಕೊಳ್ಳೋದು? ನಮ್ಮ ಆತ್ಮಸ್ವರೂಪಕ್ಕೆ ಎಚ್ಚೆತ್ಕೊಳ್ಳೋದು ಶಿವರಾತ್ರಿ. ಇಡೀ ಸೃಷ್ಟಿಯಲ್ಲಿ ಆ ಭಗವತ್ ಸ್ವರೂಪ ಇದೆ ಅಂತ ಎಚ್ಚೆತ್ಕೊಳ್ಳೋದು ನವರಾತ್ರಿ. ಇದಕ್ಕೆ ವೇದಾಂತದಲ್ಲಿ ಎರಡು ವಾಕ್ಯಗಳಿದೆ. ನಾನು ಬ್ರಹ್ಮಸ್ವರೂಪಿ, ನಾನು ಶಿವಸ್ವರೂಪಿ ಅಂತ ತಿಳಿದುಕೊಳ್ಳೋದು ಶಿವರಾತ್ರಿ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ನಾನು ಬ್ರಹ್ಮಸ್ವರೂಪಿ ಅಂತ, ನಾನು ಅಂದರೆ ಶುದ್ಧವಾದ ನಾನು, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು, ಅದು ಶಿವಸ್ವರೂಪಿ. ಆ ಶಿವಸ್ವರೂಪಿ ನಾನು ಅಂತ ತಿಳ್ಕೊಳ್ಳೋದು ಶಿವರಾತ್ರಿ. ಅಲ್ಲಿಗೆ ಮುಗೀತೋ? ಇಲ್ಲ, ಇಡೀ ಸೃಷ್ಟಿಯೇ, ಇಡೀ ವಿಶ್ವವೇ ಅದು ಬ್ರಹ್ಮಸ್ವರೂಪ, ಅದು ತಿಳ್ಕೊಳ್ಳೋದು ನವರಾತ್ರಿ. ಆ ಇಡೀ ವಿಶ್ವವೇ ಆ ಬ್ರಹ್ಮಸ್ವರೂಪ ವಿಶ್ವವಾಗಿ ಕಾಣ್ತದೆ. ಆ ಬ್ರಹ್ಮನೇ, ಆತ್ಮ ಚೈತನ್ಯವೇ ವಿಶ್ವವಾಗಿ ಕಾಣ್ತದೆ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ವೇದಾಂತ ವಾಕ್ಯ ತಿಳ್ಕೊಳ್ಳೋದು ಶಿವರಾತ್ರಿ. ಸರ್ವಂ ಕಲುಯಿದ ಬ್ರಹ್ಮ, ಇವೆಲ್ಲವೂ ಭಗವಂತನ ಸ್ವರೂಪ. ಇಡೀ ಸೃಷ್ಟಿಯೇ ಆ ಭಗವಂತ ಆ ಸೃಷ್ಟಿಯ ರೂಪದಲ್ಲಿ ಕಾಣ್ತಾನೆ. ಇದನ್ನು ತಿಳ್ಕೊಳ್ಳೋದು ನವರಾತ್ರಿ. ಸೊ ತಾಯಿ ತಂದೆ, ತಂದೆ ಆತ್ಮಸ್ವರೂಪ, ಅಲ್ಲಿ ಯಾವ ಸೃಷ್ಟಿಯೂ ಇಲ್ಲ, ಶಾಂತತೆ, ಎಲ್ಲ ಸೃಷ್ಟಿ ಕಣ್ಮರೆ, ಶುದ್ಧ ಚೈತನ್ಯ ಮಾತ್ರ. ಅಲ್ಲಿ ನಾನು ಇನ್ನೊಂದು ಇಲ್ಲ, ವೈವಿಧ್ಯತೆ ಇಲ್ಲ. ಧ್ಯಾನಾವಸ್ಥೆಯಲ್ಲಿ ಮನಸ್ಸು ಶಾಂತವಾಗಿ ಶುದ್ಧ ಚೈತನ್ಯದಲ್ಲಿ ಮುಳುಗಿದಾಗ ಅದು ಶಿವಸ್ವರೂಪ. ಆ ಧ್ಯಾನಾವಸ್ಥೆಯಿಂದ ಹೊರಗೆ ಬಂದು ಪ್ರಪಂಚವನ್ನು ಕಂಡಾಗ ಆ ಚೈತನ್ಯವೇ ಪ್ರಪಂಚದ ರೂಪದಲ್ಲಿ ಕಾಣ್ತಾ ಇದೆ ಅನ್ನೋದು ಶಕ್ತಿ ಸ್ವರೂಪ. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ. ಆದರೆ ನಮಗೆ ಕಂಡುಕೊಳ್ಳೋಕ್ಕೆ ಅದು, ಈ ಕಂಡುಕೊಳ್ಳಲಿಕ್ಕೆ ಈ ಎರಡು ಹಬ್ಬಗಳ ಮೂಲಕ ಹೇಳ್ತಾರೆ, ಶಿವರಾತ್ರಿ ಮತ್ತು ನವರಾತ್ರಿ. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲವೇ ಅಲ್ಲ, ಶಿವನೇ ಶಕ್ತಿಯಾಗಿ ಕಂಡುಬರ್ತಾನೆ. ಆ ಶಿವ ಚೈತನ್ಯ ಸ್ವರೂಪ, ಶಕ್ತಿ ಆ ಚೈತನ್ಯ ಸ್ವರೂಪದಲ್ಲಿ ಚಲನೆ. ಶಿವ ಶಾಂತತೆ ಮತ್ತು ಚೈತನ್ಯ, ಆ ಚೈತನ್ಯ ರೂಪದಲ್ಲಿ ಚಲನೆ ಕಾಣೋದು ಶಕ್ತಿ. ಇದನ್ನು ನಟರಾಜನ ಮೂಲಕ ವರ್ಣಿಸ್ತಾರೆ. ನಟರಾಜ ಶಿವ ನೃತ್ಯ ಮಾಡ್ತಾನೆ. ಶಿವ ನೃತ್ಯ ಮಾಡುವಾಗ ಆ ನಟರಾಜನ ಚಿತ್ರ ನೋಡಿದಿರ, ಮೇಲುಗಡೆ ಒಂದು ಮೇಲುಗಡೆ ಆ ಎಲ್ಲ ತತ್ವಗಳು ಕಂಡುಬರ್ತವೆ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಆ ಚೈತನ್ಯದ ಚಲನೆಯಲ್ಲಿ ಎಲ್ಲ ತತ್ವಗಳು ಕಂಡುಬರ್ತವೆ. ಅಂದರೆ ಶಿವ ಮತ್ತು ಶಕ್ತಿ ಇಬ್ಬರಿದ್ದಾರೋ? ಇಲ್ಲ, ಶಿವ ಮತ್ತು ಶಕ್ತಿ ಇಬ್ಬರು ಇಲ್ಲ, ಶಿವನೇ ಶಕ್ತಿಯಾಗಿ ಕಂಡುಬರ್ತಾನೆ ಯಾವಾಗ? ಚಲನೆಯಲ್ಲಿ. ಆ ಶಕ್ತಿಯೇ ಪ್ರಪಂಚ ಕಂಡುಬರ್ತಾಳೆ ಚಲನೆಯಲ್ಲಿ. ಆಯಿತಾ? ಶಿವ ಬೇರೆ, ಶಕ್ತಿ ಬೇರೆ ಅಂತಲ್ಲ, ಶಿವನೇ ಶಕ್ತಿ ಸ್ವರೂಪ, ಆ ಶಕ್ತಿಯೇ ಪ್ರಪಂಚದ ಸ್ವರೂಪ. ಸೊ ಹಾಗಾಗ್ಬಿಟ್ಟು ಇರುವುದೆಲ್ಲ ಭಗವದ್ ರೂಪವೇ, ಭಗವತ್ ಸ್ವರೂಪವೇ. ಇದನ್ನು ತಿಳ್ಕೊಳ್ಳೋದು ನವರಾತ್ರಿ. ಇದು ಹೇಗಂದರೆ, ಶಿವನ ಚಲನೆಯಲ್ಲಿ ಚಲನೆಗೆ ಶಕ್ತಿ ಅಂತ ಹೇಳೋದು, ಶಿವನ ಚಲನೆಗೆ ಶಕ್ತಿ ಅಂತ ಹೇಳೋದು. ಉದಾಹರಣೆಗೆ ಫ್ಯಾನು ಚಲಿಸ್ತಾ ಇಲ್ಲ, ಸುಮ್ಮನಿದೆ. ಸುಮ್ಮನಿದ್ರೆ ಅದಕ್ಕೆ ಮೂರು ಗೆರೆ, ಮೂರು ರೆಕ್ಕೆಗಳು ಕಾಣ್ತವೆ. ಚಲಿಸ್ಲಿಕ್ಕೆ ಶುರು ಆದ್ಕೊಳ್ಳೆ ಅದೊಂದು ಚಕ್ರದ ಕಾಣುತ್ತೆ, ಇನ್ಯಾವುದೋ ಆಕಾರ ಕಾಣ್ತದೆ. ಅದೇ ರೀತಿ ಆ ಚೈತನ್ಯದ ಚಲನೆ, ಚೈತನ್ಯದಲ್ಲಿ ಚಲನೆ ಇದ್ದ ಹಾಗೆ ಕಾಣುತ್ತೆ, ಚಲನೆಯನ್ನು ಇಲ್ಲ, ಅಲ್ಲಿ ಇದ್ದ ಹಾಗೆ ಕಾಣೋದೇ ಪ್ರಕೃತಿ. ಆ ಚಲನೆಯಲ್ಲಿ ವಿವಿಧ ರೀತಿಯ ವಸ್ತುಗಳು, ವಿವಿಧ ರೀತಿಯ ಪ್ರಾಣಿಗಳು, ಪಶು ಪಕ್ಷಿಗಳು, ಮನುಷ್ಯರು, ಮರ ಗಿಡ, ಚೇತನ ಅಚೇತನ ಎಲ್ಲವೂ ಕಂಡುಬರ್ತವೆ. ಅದು ಶಕ್ತಿ ಸ್ವರೂಪ. ಆ ಶಕ್ತಿ ಸ್ವರೂಪಕ್ಕೆ ನಾವು ನವರಾತ್ರಿ ಹಬ್ಬದ ಮೂಲಕ ಆಚರಣೆ ಮಾಡ್ತೇವೆ. ಆ ಶಕ್ತಿ ಸ್ವರೂಪಕ್ಕೆ ವಂದನೆ, ನವರಾತ್ರಿ ಹಬ್ಬ.
ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ನವರಾತ್ರಿ ಹಬ್ಬ, ಇದರ ಸಂಕೇತದ ಬಗ್ಗೆ ಚಿಂತನೆ ಮಾಡೋಣ. ನಮಗೆ ಜೀವನದಲ್ಲಿ ಗೆಲುವು ಬೇಕು. ನಾವು ಮಾಡಿದ ಕಾರ್ಯದಲ್ಲಿ ಒಳ್ಳೆಯದಾಗಬೇಕು, ಗೆಲುವು ಬೇಕು. ಆ ಗೆಲುವು ಪ್ರಾಪ್ತಿಗೆ ನಮಗೆ ಭಗವಂತನ ಅನುಗ್ರಹ ಬೇಕು. ಆ ಗೆಲುವಿಗೆ ವಿಜಯ ಅಂತ ಹೇಳೋದು. ವಿಜಯ ಅಂದರೆ ವಿಕ್ಟ್ರಿ. ಓಕೆ, ಆ ಭಗವತ್ ಶಕ್ತಿ ನಮ್ಮಲ್ಲಿ ಇಲ್ಲದಿದ್ದರೆ ನಮಗೆ ವಿಜಯ ಸಿಗುವುದಿಲ್ಲ. ಆ ವಿಜಯ ಪ್ರಾಪ್ತಿಗೋಸ್ಕರ ಶಕ್ತಿಯ ಅನುಗ್ರಹ ಬೇಕು. ಅದನ್ನು ವಿಜಯದಶಮಿ ಮೂಲಕ ಸೂಚನೆ ಮಾಡ್ತಾರೆ. ವಿಜಯದಶಮಿ ಅಂದರೆ ಗೆಲ್ಲುವುದು ಅಂತ. ಯಾವುದನ್ನು ಗೆಲ್ಲುವುದು ಅಂತ ಪ್ರಶ್ನೆ. ಯಾವುದರ ಮೇಲೆ ವಿಜಯ ಪ್ರಾಪ್ತಿ ಅಂತ. ನಮ್ಮ ಜೀವನದಲ್ಲಿ ಎರಡು ದಿಕ್ಕುಗಳಿದ್ದಾವೆ, ಬಾಹ್ಯ ಮತ್ತು ಅಂತರಂಗ. ಬಾಹ್ಯದಲ್ಲಿ ವಿಜಯ ಅಂತ ಹೇಳಿದ್ರೆ ನಾನು ಮಾಡಿದ ಕೆಲಸಗಳಲ್ಲಿ ಒಳ್ಳೆಯದಾಗಬೇಕು, ಆಯಿತಾ. ನಾನು ಮಾಡಿದ ಉದ್ಯೋಗ ಆಗಲಿ, ನಾನು ಮಾಡಿದ ಕೆಲಸ ಆಗಲಿ, ಇದರಲ್ಲಿ ಒಳ್ಳೆಯದಾಗೋದು ಬಾಹ್ಯದಲ್ಲಿ ವಿಜಯ. ಅಂತರಂಗದ ವಿಜಯ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಶಾಂತಿ ಆಗಬೇಕು, ಅತ್ಯಂತ ಶಾಂತ ಸ್ಥಿತಿಯನ್ನು ಪಡೆಯಬೇಕು. ನಾನು ಎಷ್ಟೇ ಬಾಹ್ಯದಲ್ಲಿ ವಿಜಯ ಪಟ್ಟರೂ ಮನಸ್ಸಿಗೆ ಶಾಂತಿ ಇಲ್ಲ, ಏನು ಪ್ರಯೋಜನ ಇಲ್ಲ. ಆ ಅಂತರಂಗದ ವಿಜಯಕ್ಕೆ ಅಂತರಂಗದ ಶಾಂತಿ, ಬಾಹ್ಯದ ವಿಜಯಕ್ಕೆ ಲೋಕದಲ್ಲಿ ನಾನು ಏನು ಮಾಡ್ತಿದ್ದೇನೆ ಕೆಲಸಗಳನ್ನು ಮಾಡುವಾಗ ಅದರಲ್ಲಿ ವಿಜಯ. ಅದಕ್ಕೆ ವಿಜಯದಶಮಿ ಅಂತ ಹೇಳೋದು, ವಿಜಯ ಅಂತ. ಆ ವಿಜಯಕ್ಕೆ ಶಕ್ತಿ ಪ್ರಾಪ್ತಿ ಆಗಬೇಕು, ಶಕ್ತಿ ದೇವತೆಯ ಅನುಗ್ರಹ ಆಗಬೇಕು, ಆ ಜಗನ್ಮಾತೆಯ ಅನುಗ್ರಹ ಆಗಬೇಕು. ಅದಕ್ಕೆ ಶಕ್ತಿಯ ಆರಾಧನೆ ಈ ಹಬ್ಬ. ಸೊ ಹಾಗಾಗ್ಬಿಟ್ಟು ಶಿವರಾತ್ರಿ ಆತ್ಮಸ್ವರೂಪದ ಚಿಂತನೆ, ನವರಾತ್ರಿ ಪ್ರಪಂಚ ಮತ್ತು ಅಂತರಂಗದ ಸಾಧನೆಯ ಬಗ್ಗೆ ಚಿಂತನೆ ನವರಾತ್ರಿ. ನಮಗೆ ಎರಡು ದಿಕ್ಕುಗಳು, ಒಂದು ಬಾಹ್ಯ, ಒಂದು ಅಂತರಂಗ. ಅಲೆಕ್ಸಾಂಡರ್ ಅನ್ನೋ ಒಬ್ಬ ಇದ್ದ. ಅಲೆಕ್ಸಾಂಡರ್ ಅವನು ಹೆಚ್ಚು ಕಡಿಮೆ ಪೂರ ಪ್ರಪಂಚವನ್ನು ಗೆದ್ದಿದ್ದ, ಇಡೀ ವಿಶ್ವವನ್ನು ಗೆದ್ದಿದ್ದ. ಅವನು ಭಾಳ ಸಣ್ಣದಿದ್ದಾಗಲೇ ಅವನಿಗೆ ಭಾಳ ಉತ್ಸಾಹ, ಗ್ರೀಸ್, ನಾನು ಇಡೀ ಪ್ರಪಂಚವನ್ನು ಗೆಲ್ತೇನೆ ಅಂತ. ಆ ಪ್ರಪಂಚವನ್ನು ಗೆಲ್ತೇನೆ ಅಂತ ಹೇಳಿದಾಗ ಅವನಿಗಿಬ್ಬರು ಗುರುಗಳು. ಅವನು ಮೊದಲನೇ ಗುರು ಹೇಳಿದರು, ಅಪ್ಪ ಪ್ರಪಂಚವನ್ನು ಗೆಲ್ಲೋದು ಮುಂಚೆ ನಿನ್ನನ್ನು ನೀನು ಗೆಲ್ಕೋ ಅಂತ. ಪ್ರಪಂಚ ಗೆಲ್ಲೋ ಮುಂಚೆ ನಿನ್ನನ್ನು ನೀನು ಗೆದ್ದುಕೋ, ಓಕೆ, ಮನಸ್ಸಿಗೆ ಶಾಂತಿಯನ್ನು ಪಡ್ಕೋ ಅಂತ. ಇಲ್ಲ, ಅವನಿಗೆ ಉತ್ಸಾಹ. ಇನ್ನೊಬ್ಬ ಗುರುಗಳು ಹೇಳ್ಕೊಟ್ರು, ಪ್ರಪಂಚ ಗೆಲ್ಲೋದು, ಇಡೀ ಪ್ರಪಂಚ ಗೆಲ್ಲಬೇಕು ನೀನು, ಏನು ಭಾಳ ಸಣ್ಣ ಪ್ರಾಯದಲ್ಲೇ ಹೋಗಿ ಇಡೀ ಪ್ರಪಂಚ ಗೆದ್ದು ಬರಬೇಕು ಅಂತ. ಸೊ ಹಾಗಾಗ್ಬಿಟ್ಟು ಅವನು ಏನು ಮಾಡ್ದ, ಆ ಗ್ರೀಸಿಂದ ಯುದ್ಧಕ್ಕೆ ಹೊರಟ. ಹಲವಾರು ದೇಶಗಳು ಸೋತ ಬಂದವು, ನಮ್ಮ ದೇಶದವರಿಗೆ ಬಂದ. ಇಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅವನಿಗೆ, ಮುಂದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲಾಗ ಅವನು ವಾಪಸ್ ಹೋಗುವಾಗ ಹುಷಾರಿಲ್ಲಾಗ್ಬಿಟ್ಟು, ಸೈನಿಕರಿಗೆಲ್ಲ ಹುಷಾರಿಲ್ಲಾಗ್ಬಿಡ್ತು. ವಾಪಸ್ ಹೋಗುವಾಗ ಇವನಿಗೆ ಹುಷಾರಿಲ್ಲಾಯಿತು. ಹುಷಾರಿಲ್ಲದಾದಾಗ ಇವನು ಆ ಗ್ರೀಸಿಗೆ ಮುಟ್ಲಿಲ್ಲ, ಮಧ್ಯದಲ್ಲೇ ಸತ್ತ. ಸಾಯುವಾಗ ಹೇಳ್ದ, ನನ್ನ ಹೆಣವನ್ನು ಗ್ರೀಸ್ ದೇಶಕ್ಕೆ ಎಲ್ಲ ನನ್ನ ಡಾಕ್ಟ್ರುಗಳು ಹೊತ್ಕೊಳ್ಬೇಕು ಅಂತ. ಅಂದರೆ ಎಷ್ಟೇ ಜನ ಅವನೊಟ್ಟಿಗೆ ಎಲ್ಲ ಒಳ್ಳೆ ಡಾಕ್ಟ್ರುಗಳು ಬಂದಿದ್ರು, ಯಾವ ಡಾಕ್ಟ್ರಿಗೆ ಬದುಕಲಿಕ್ಕಾಗಲ್ಲ ಮನುಷ್ಯನ. ಸೊ ಎಲ್ಲ ಹೆಣವನ್ನು ಗ್ರೀಸ್ ದೇಶಕ್ಕೆ ಡಾಕ್ಟ್ರು ಹೊತ್ಕೊಳ್ಬೇಕು ಅಂತ. ಎರಡನೇದು, ನನ್ನ ಕೈಯಲ್ಲಿ ಹೆಣದ ಪೆಟ್ಟಿಗೆಯಲ್ಲಿ ನನ್ನ ಕೈಯನ್ನು ಹೊರಗೆ ಹಾಕಿಬಿಟ್ಟು ಮುಗುಳ್ಬೇಕು. ಯಾಕಂದರೆ ಇಷ್ಟೆಲ್ಲ ಪ್ರಪಂಚ ಗೆದ್ದೆ, ಆದರೆ ಹೋಗುವಾಗ ಬರಿಗೈ. ನನ್ನ ಮೊದಲನೇ ಗುರುಗಳು ಹೇಳಿದರು,
ಪ್ರಪಂಚ ಗೆಲ್ಲೋ ಮುಂಚೆ ನಿನ್ನ ನಿಂದು ಎದ್ಕೋ, ಮನಸ್ಸಿಗೆ ಶಾಂತಿ ಪಡ್ಕೊ ಅಂತ. ಅವ್ರ ಮಾತನ್ನು ಮರೆತೆ ಪ್ರಪಂಚ ಗೆಲ್ಲಿಕ್ಕೆ ಹೋದೆ, ಪ್ರಪಂಚ ಗೆಲ್ಲಿಕ್ಕಾಗಲಿಲ್ಲ, ಮನಸ್ಸನ್ನು ಗೆಲ್ಲಿಕ್ಕಾಗಲಿಲ್ಲ, ಸೊ ಈ ದಿಕ್ಕದ ದುಃಖದಲ್ಲಿ ಹೋಗ್ತಾ ಇದ್ದೇನೆ ಅಂತ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಎರಡು ರೀತಿಯ ಗೆಲುವು, ಬಾಹ್ಯ ಪ್ರಪಂಚದ ಗೆಲುವು ಮತ್ತು ಅಂತರಂಗ ಪ್ರಪಂಚದ ಗೆಲುವು. ಈ ಗೆಲುವಿಗೆ ಬೇಕಾದ ಶಕ್ತಿ, ಆ ಶಕ್ತಿ ಆರಾಧನೆ ನವರಾತ್ರಿ. ಬಾಹ್ಯ ಪ್ರಪಂಚದ ಗೆಲುವು, ಹಿಂದಿನ ಕಾಲದಲ್ಲಿ ರಾಜರು ಬೇರೆ ದೇಶದವರು ಯುದ್ಧಕ್ಕೆ ಬಂದಾಗ, ಬೇರೆ ಶತ್ರುಗಳು ಯುದ್ಧಕ್ಕೆ ಬಂದಾಗ ಅವ್ರ ಮೇಲೆ ಹೋರಾಡಬೇಕು, ಹೋರಾಡಿ ಆ ರಾಜ್ಯವನ್ನು ಕಾಪಾಡಬೇಕು. ಆ ರಾಜ್ಯವನ್ನು ಕಾಪಾಡಿ ಪ್ರಜೆಗಳ ರಕ್ಷಣೆ ಮಾಡಬೇಕು. ಯುದ್ಧ ಅಂದರೆ ಸಾಮಾನ್ಯ ಅಲ್ಲ, ಅಲ್ಲಿ ಯಾರು ಬದುಕ್ತಾರೆ, ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ. ಅಂಥ ಭಯಾನಕ ಯುದ್ಧದಲ್ಲಿ ಕೂಡ ಆ ಶಕ್ತಿ ಆರಾಧನೆ ಮಾಡಿ, ಶಕ್ತಿ ಭಗವತ್ ಶಕ್ತಿ ಪ್ರಾಪ್ತಿ ಮಾಡಿ ಯುದ್ಧಕ್ಕೆ ಹೋಗ್ತಾಯಿದ್ರು. ಆ ಯುದ್ಧದಲ್ಲಿ ಗೆದ್ದಾಗ ವಿಜಯದಶಮಿ ಆಚರಣೆ ಮಾಡ್ತಾಯಿದ್ರು. ಆ ರಾಜನಿಗೆ ಮಾತ್ರ ಅಲ್ಲ, ನಮಗೂ ಜೀವನದಲ್ಲಿ ವಿಜಯ ಬೇಕು, ವಿಜಯ ಪ್ರಾಪ್ತಿ ಬೇಕು ಬಾಹ್ಯ ಜೀವನದಲ್ಲಿ. ಆ ವಿಜಯ ಪ್ರಾಪ್ತಿಗೆ ಶಕ್ತಿಯ ಆರಾಧನೆ ನವರಾತ್ರಿ. ಶಕ್ತಿ ಮೂರು ರೀತಿಯಲ್ಲಿ, ಶಕ್ತಿಯ ಆರಾಧನೆ ಮೂರು ರೀತಿಯ ಶಕ್ತಿ. ಆ ಶಕ್ತಿ ಜಗನ್ಮಾತೆ, ಜಗತ್ತಿಗೆ ಸೃಷ್ಟಿಗೆ ಕಾರಣ ಆದವಳು ಜಗನ್ಮಾತೆ ಶಕ್ತಿ. ಜಗತ್ತಿಗೆ ತಂದೆ ಶಿವ, ತಾಯಿ ಶಕ್ತಿ. ಇದನ್ನು ವೇದಾಂತದಲ್ಲಿ ಹೇಳಬೇಕಾದ್ರೆ ಬ್ರಹ್ಮ ಮತ್ತು ಮಾಯೆ. ಬ್ರಹ್ಮನಿಗೆ ಶಿವನಿಗೆ ಆ ಬ್ರಹ್ಮನಿಗೆ ಶಿವ ಅಂತ ಹೇಳ್ತಾರೆ, ಕಡೆಗೆ ಮಾಯೆಗೆ ಶಕ್ತಿ ಅಂತ ಹೇಳ್ತಾರೆ. ಆ ಬ್ರಹ್ಮ ಮತ್ತು ಶಿವ ಎರಡರ ಬ್ರಹ್ಮ ಮತ್ತು ಶಕ್ತಿ ಅಥವಾ ಮಾಯಾಶಕ್ತಿ, ಈ ಶಕ್ತಿಯಿಂದ ಇಡೀ ಪ್ರಪಂಚ ಕಾಣ್ತದೆ. ಶಿವ ಮತ್ತು ಶಕ್ತಿಯಿಂದ ಇಡೀ ಪ್ರಪಂಚ ಕಾಣ್ತದೆ. ಆ ಶಕ್ತಿ ಪ್ರಪಂಚದಲ್ಲಿ ವಿಜಯ ಪ್ರಾಪ್ತಿಗೋಸ್ಕರ ಶಕ್ತಿಯ ಆರಾಧನೆ. ಲಕ್ಷ್ಮಿ, ದುರ್ಗಾ, ಸರಸ್ವತಿಯ ಆರಾಧನೆ ನವರಾತ್ರಿ. ಇದು ಈ ಲಕ್ಷ್ಮಿ, ದುರ್ಗಾ ಮತ್ತು ಸರಸ್ವತಿ ಈ ಮೂರು ತತ್ವಗಳವೇ ಚಿಂತನೆ ಮಾಡೋಣ. ಲಕ್ಷ್ಮಿ, ದುರ್ಗಾ, ಸರಸ್ವತಿ, ಆ ಮೂರು ತತ್ವಗಳು ಏನು ಅಂತ. ಲಕ್ಷ್ಮೀ, ದುರ್ಗಾ, ಸರಸ್ವತಿ ನಮ್ಮ ಆರಾಧನೆ, ನಮ್ಮ ಉಪಾಸನೆಗೋಸ್ಕರ ಅವರನ್ನು ಲಕ್ಷ್ಮೀ, ದುರ್ಗಾ, ಸರಸ್ವತಿ ಅಂತ ಕರೀತಾರೆ. ನಮ್ಮ ಪೂಜೆಗೋಸ್ಕರ, ನಮ್ಮನ್ನು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಲಕ್ಷ್ಮೀ, ದುರ್ಗಾ, ಸರಸ್ವತಿ ಅಂತ. ಸೃಷ್ಟಿಯ ಹಿಂದೆ ಇರೋ ಮೂರು ಶಕ್ತಿಗಳಿಗೆ ಲಕ್ಷ್ಮೀ, ದುರ್ಗಾ, ಸರಸ್ವತಿ ಅಂತ ಹೇಳೋದು. ನಮ್ಮಲ್ಲಿ ದೇವತೆಗಳಲ್ಲಿ ನಮ್ಮ ಬ್ರಹ್ಮ, ಬ್ರಹ್ಮಾಜಿ ಮತ್ತು ಸರಸ್ವತಿ, ವಿಷ್ಣು ಮತ್ತು ಲಕ್ಷ್ಮಿ, ಶಿವ, ಪಾರ್ವತಿ, ದುರ್ಗೆ. ಇಲ್ಲಿ ಪುರುಷ ದೇವತೆಗಳು, ಸ್ತ್ರೀ ದೇವತೆಗಳು ಎರಡು. ಪುರುಷ ದೇವತೆ, ಸ್ತ್ರೀ ದೇವತೆ. ಪುರುಷ ದೇವತೆ ಚೈತನ್ಯದ ಸ್ವರೂಪ, ಸ್ತ್ರೀ ದೇವತೆ ಶಕ್ತಿಯ ಸ್ವರೂಪ. ಬ್ರಹ್ಮ ಸೃಷ್ಟಿ ಕರ್ತನಾದರೆ ಆ ಕರ್ತನಿಗೆ ಬುದ್ಧಿಶಕ್ತಿ ಬೇಕು, ಜ್ಞಾನಶಕ್ತಿ ಬೇಕು, ಅದು ಸರಸ್ವತಿ. ಅಂದರೆ ಬ್ರಹ್ಮ ಮತ್ತು ಸರಸ್ವತಿ ಬೇರೆ ಬೇರೆ ಅಂತಲ್ಲ, ಆ ಬ್ರಹ್ಮನ ಶಕ್ತಿ ಸರಸ್ವತಿ. ವಿಷ್ಣು ಇಡೀ ಸೃಷ್ಟಿಯನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡಬೇಕಾದ್ರೆ ಐಶ್ವರ್ಯ ಬೇಕು, ಧನ ಧಾನ್ಯ ಸಮೃದ್ಧಿ. ಆ ವಿಷ್ಣುವಿನ ಶಕ್ತಿಗೆ ಲಕ್ಷ್ಮಿ ಅಂತ ಹೇಳೋದು. ನಾವು ವಿಷ್ಣು ಬೇರೆ, ಲಕ್ಷ್ಮಿ ಬೇರೆ ಅಂತ ಯೋಚನೆ ಮಾಡಬಾರ್ದು. ವಿಷ್ಣು, ವಿಷ್ಣುವಿನ ಶಕ್ತಿ. ಬ್ರಹ್ಮಾಜಿ, ಬ್ರಹ್ಮಾಜಿಯ ಶಕ್ತಿ. ಕಡೆಗೆ ಶಿವ, ಶಿವನ ಶಕ್ತಿ. ಪ್ರಪಂಚ ನಾಶ ಮಾಡಬೇಕು, ಅದಕ್ಕೆ ಪಾರ್ವತಿ, ದುರ್ಗಾ ಶಕ್ತಿ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಪರಬ್ರಹ್ಮ ನಾರಾಯಣನ ಸ್ವರೂಪ. ಆ ಪರಬ್ರಹ್ಮ ನಾರಾಯಣದಲ್ಲಿ ಆದಿಶಕ್ತಿಯಾಗಿ ಜಗನ್ಮಾತೆ ಇದ್ದಾಳೆ. ಸೊ ಜಗನ್ಮ ಆದಿಶಕ್ತಿ, ನಾರಾಯಣ ಶಕ್ತಿ ಅಥವಾ ಶಿವ ಶಕ್ತಿ, ಆ ಸ್ವರೂಪವೇ ಲಕ್ಷ್ಮೀ, ದುರ್ಗಾ, ಸರಸ್ವತಿ. ನಮಗೆ ಜೀವನದಲ್ಲಿ ವಿಜಯ ಬೇಕು. ವಿಜಯ ಬೇಕಾದರೆ ಮೊದಲು ನಾನು ನನ್ನ ಮೇಲೆ ಹಿಡಿತ ಸ್ಥಾಪನೆ ಮಾಡಬೇಕು. ಅಂದರೆ ನನ್ನ ಮೇಲೆ ನಾನು ಗೆಲುವು ಪ್ರಾಪ್ತಿ ಮಾಡಬೇಕು. ನಾನು ನನ್ನ ಅಭ್ಯಾಸಗಳು, ನನ್ನ ಹವ್ಯಾಸಗಳು ಇದನ್ನೆಲ್ಲ ಮೀರಬೇಕು. ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಮಾರ್ಕ್ ಪಡೆಯಬೇಕು,
ಒಳ್ಳೆಯ ಮಾರ್ಕ್ ಪಡಿಬೇಕಾದ್ರೆ ಏನು ಮಾಡಬೇಕು, ಮನಸ್ಸು ಎಲ್ಲೆಲ್ಲೋ ಓಡ್ತದೆ, ಸಿನಿಮಾದ ಕಡೆ, ಟಿ ವಿ ಕಡೆ, ಕ್ರಿಕೆಟ್ ಆಡೋದ ಕಡೆ, ಇನ್ನೆಲ್ಲೆಲ್ಲೋ ಹೋಗ್ತದೆ ಮನಸ್ಸು. ಆ ಓಡ್ತಾ ಇರುವ ಮನಸ್ಸಿನ ಮೇಲೆ ವಿಜಯ ಪ್ರಾಪ್ತಿ ಆಗಬೇಕು, ನಮ್ಮ ಕೆಟ್ಟ ಅಭ್ಯಾಸಗಳು ನಾಶ ಆಗಬೇಕು. ಆಯಿತಾ? ಅಂದರೆ ನಮ್ಮ ಮನಸ್ಸಿನ ಮೇಲೆ, ಮನಸ್ಸಿನ ದುಶ್ಚಟಗಳು, ಮನಸ್ಸಿನ ತಪ್ಪು ಅಥವಾ ಕೆಟ್ಟ ಅಭ್ಯಾಸಗಳು ಕಳೆದು ಹೋಗಬೇಕು. ಅದಕ್ಕೆ ಜಗನ್ಮಾತೆ ದುರ್ಗಾಶಕ್ತಿಯ ಪ್ರಾಪ್ತಿ, ದುರ್ಗಾಶಕ್ತಿಯ ಉಪಾಸನೆ. ದುರ್ಗೆ ಅಂದರೆ ದುರ್ಗತಿ ನಾಶಿನಿ ಅಂತ. ದುರ್ಗತಿ ಏನು, ಗತಿ ಅಂದರೆ ಹೋಗೋದು ನಮ್ಮ ಮನಸ್ಸು. ನಮ್ಮ ಗನಸ್ಸು ಸದ್ಗತಿ ಕಡೆ ಬೇಕು, ಒಳ್ಳೆ ಕಡೆಗೆ ಹೋಗಬೇಕು. ಅದರ ಮೇಲೆ ಮನಸ್ಸು ಯಾವ್ಯಾವ ಕಡೆ ಓಡ್ತದೆ ಆಯಿತಾ? ಆ ಓಡ್ತಾ ಇರುವ ಮನಸ್ಸನ್ನು ಆ ತಪ್ಪು ಅಭ್ಯಾಸಗಳನ್ನು ಕತ್ತರಿಸಿ ಹಾಕಬೇಕು. ಅದಕ್ಕೆ ಆ ದುರ್ಗಾ ಮಾತೆಯ ಉಪಾಸನೆ 3 ದಿವಸ. ಎಲ್ಲ ಕೆಟ್ಟ ಅಭ್ಯಾಸಗಳು ಹೋಗಬೇಕು. ಯಾಕೆ ಹೋಗಬೇಕು? ನನ್ನ ಮನಸ್ಸು ಏನು ಮಾಡಬೇಕು, ಕಾರ್ಯ ಮಾಡಬೇಕು, ಆ ಕಾರ್ಯದ ಕಡೆ ಹೋಗಬೇಕಾದ್ರೆ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇರೋ ಮನಸ್ಸು ದಾರಿ ತಪ್ಪದ ಹಾಗೆ ಆ ಕಡೆ ಹೋಗಬೇಕು. ಅದಕ್ಕೋಸ್ಕರ ದುರ್ಗೆಯ ಆರಾಧನೆ ನಮ್ಮ ದುಷ್ಟಶಕ್ತಿಗಳನ್ನು ನಾಶ ಮಾಡಲಿಕ್ಕೆ. ಯಾವ ದುಷ್ಟಶಕ್ತಿಗಳು? ನಮ್ಮಲ್ಲಿರೋ ಮನಸ್ಸಿನಲ್ಲಿರೋದು. ಇದು ರಾಜ್ಯ ಅಂತ ಹೇಳಿಕೊಂಡ್ರೆ, ರಾಜ್ಯರು ಅಥವಾ ರಾಜರು ಅಂತ ಹೇಳಿಕೊಂಡ್ರೆ ದುಷ್ಟಶಕ್ತಿಗಳು ಅಂದರೆ ಅವರ ಶತ್ರುಗಳು ಬಾಹ್ಯ ವಿಜಯದಲ್ಲಿ. ಅಂತರಂಗ ವಿಜಯದಲ್ಲಿ ನಮ್ಮದೇ ಮನಸ್ಸಿನ ಕೆಟ್ಟ ಅಭ್ಯಾಸಗಳು. ಸೊ ಹಾಗಾಗಿಬಿಟ್ಟು ಹಬ್ಬವನ್ನು 2 ದೃಷ್ಟಿಯಲ್ಲಿ ನೋಡಬೇಕು, ಆಧ್ಯಾತ್ಮಿಕ ಮತ್ತು ಆದಿದೈವಿಕ. ಆದಿದೈವಿಕ ದೃಷ್ಟಿಯಿಂದ ನೋಡಿದಾಗ ಬಾಹ್ಯ ಶತ್ರುಗಳು ಮತ್ತು ಪ್ರಪಂಚವನ್ನು ಗೆಲ್ಲಿಸಲಿಕ್ಕೆ ನಮ್ಮಲ್ಲಿರುವ ಆ ಭಗವತ್ ಶಕ್ತಿಯ ಪ್ರಾರ್ಥನೆ ದುರ್ಗಾಶಕ್ತಿ. ಅಂತರಂಗದಲ್ಲಿ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ನಾಶ ಮಾಡಬೇಕು, ಆ ದುಷ್ಟಶಕ್ತಿಗಳನ್ನು ನಾಶ ಮಾಡಬೇಕು. ಅದನ್ನು ಕಥೆಯ ರೂಪದಲ್ಲಿ, ಪುರಾಣದ ಕಥೆಯ ರೂಪದಲ್ಲಿ ನಮ್ಗೆ ಹೇಳಿದರು. ಮಹಿಷಾಸುರ ಅನ್ನುವ ರಾಕ್ಷಸನ ಕುತ್ತಿಗೆಯನ್ನು ಕಡಲಾಕ್ಬಿಟ್ಲು ಅಂತ. ಮಹಿಷಾಸುರ ಅನ್ನುವ ಅಸುರ, ಕಡೆಗೆ ಚಂಡಮುಂಡನ ರುಂಡ ಚಂಡಾಡಿದ್ಲು ಅಂತ. ಚಂಡಮುಂಡ ರುಂಡ ಶುಂಭ ನಿಶುಂಭರನ್ನ ನಾಶ ಮಾಡಿದ್ರು. ಪುರಾಣಗಳ ಕಥೆಯಲ್ಲಿ ನಮಗೆ ಎಲ್ಲ ಕಥೆಗಳಲ್ಲಿ ಆಧ್ಯಾತ್ಮಿಕ ಅರ್ಥ ಮತ್ತು ಆದಿದೈವಿಕ ಅರ್ಥವನ್ನು ಹೇಳ್ತಾರೆ. ಆ ಮಹಿಷಾಸುರ, ಮಹಿಷ ಅಂದರೆ ಬಫೆಲೋ, ಬಫೆಲೋಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಎಮ್ಮೆ ತಲೆ ಅಂತ. ಸೊ ಎಮ್ಮೆ ತಲೆ ಇದ್ದವರು ರುಂಡ ಕತ್ತರಿಸಿದ್ರು ಅಂತ ಆಯ್ತಾ. ಆ ಎಮ್ಮೆ ತಲೆ ಅಂದ್ರೆ ಏನು ಅರ್ಥ? ಆ ಎಮ್ಮೆ ತಲೆಗೆ ಏನು ಹೇಳ್ತಾರೆ ಗೊತ್ತಾ, ಯಾಕೆ ಹೇಳಿದ್ರು ಗೊತ್ತಾ? ಸೊ ಎಮ್ಮೆಗೆ ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ, ಅದು ಫಟ್ ಅಂತ ಹೊಡೆದ್ರು. ಆ ಎಮ್ಮೆಗೆ ತಲೆಗೆ ಬುದ್ಧಿ ಹೋಗಲ್ಲ ಅದು. ಓ, ಎಲ್ಲ ಶಬ್ದ ಬರ್ತಾ ಇದೆ, ಯಾರೋ ಹೊಡಿತಾ ಇದಾರಂತ. ಇನ್ನೊಂದು ಸಲ ಫಟ್ ಅಂತ ಹೊಡೆದು, ಓಹೋ ನನಗೆ ಹೊಡಿತಾ ಇದಾರಂತ ಆಯಿತಾ. ಮೂರನೇ ಸಲ ಅಯ್ಯೋ ಇಲ್ಲ ನನಗೆ ಹೊಡಿತಾರೆ ಅಂತ ಹೊಡಲಿಸಿ ಮಾಡ್ತದೆ. ಅಂದರೆ ಅದಕ್ಕೆ ಸ್ವಲ್ಪ ಬುದ್ಧಿ ಸ್ವಲ್ಪ ಮಂದ. ಅದಕ್ಕೆ ಮಹಿಷ ಅಂತ ಹೇಳೋದು. ಮಹಿಷಾಸುರ ಅಂದರೆ ನೀವು ನಾವು ಏನು ತಿಳ್ಕೊಳ್ತೇವೆ, ಓಹೋಹೋ ಯಾವೊಬ್ಬ ರಾಕ್ಷಸ ಇದ್ದ ಅವನು ಭಾಳ ತೊಂದರೆ ಕೊಡ್ತಾ ಇದ್ದಂತ. ಮಹಿಷಾಸುರ ಅಂದರೆ ದಪ್ಪ ಬುದ್ಧಿ ಅಂತ, ನಮ್ಮದು ದಪ್ಪ ತಲೆ ಅಂತ. ಅದು ಆ ಮಹಿಷಾಸುರ ನಮ್ಮ ತಲೆಯಲ್ಲ, ಎಲ್ಲರ ತಲೆಯಲ್ಲಿ ಇದ್ದಾರೆ ಒಳಗೆ. ಸೊ ಸ್ವಲ್ಪ ದಪ್ಪ ಬುದ್ಧಿ ಆಯಿತಾ, ಅಂದರೆ ಮಂದ ಬುದ್ಧಿ ಅಲ್ಲ. ಬೇರೆದಲ್ಲೆಲ್ಲ ಚುರುಕು, ಎಲ್ಲದರಲ್ಲೂ ಚುರುಕು ಆಯಿತಾ, ಎಲ್ಲದರಲ್ಲೂ ಚುರುಕಿರ್ತಾರೆ. ಮಂದ ಬುದ್ಧಿ ಅಂದರೆ ಯಾವುದಕ್ಕೆ ಮಂದ, ವ್ಯಾಪಾರದಲ್ಲೆಲ್ಲ ಪರವಾಗಿಲ್ಲ, ಆದರೆ ಆತ್ಮ ಭಗವಂತ ಅದರೊಳಗೆ ಹೋಗೋದಿಲ್ಲ ತಲೆ. ತಲೆ ಯಾವಾಗಲೂ ಹೊರಗೆ ಹೋಗ್ತಾ ಇರ್ತದೆ ಆಯಿತಾ. ಆ ಮಂದ ಬುದ್ಧಿ ಅಂದರೆ
ಆ ಅಜ್ಞಾನ ಬುದ್ಧಿ ಅಂದರೆ ಅಜ್ಞಾನ, ಆ ಮಹಿಷಾಸನ ದಪ್ಪ ತಲೆ ಅಂತ, ದಪ್ಪ ಮಂದ ಬುದ್ಧಿ ಅಂತ. ಆ ಮುಂದ ಬುದ್ಧಿ ಹೋಗಬೇಕು ಯಾವಾಗ, ನಮ್ಮ ಒಳಗಿನ ವಿಜಯ ಪ್ರಾಪ್ತಿ ಆಗಬೇಕಾದ್ರೆ. ಯಾಕಂದರೆ ನಮಗೆ ಗೊತ್ತು ಪ್ರಪಂಚದಲ್ಲಿ ನಾನು ಮಾತ್ರ ಸರಿ, ಬೇರೆಯವರೆಲ್ಲ ತಪ್ಪು, ಎಲ್ಲರೂ ತಪ್ಪು ಕಾಣೋನು ಹಸುರ. ಯಾಕೆ ನಾನು ಮಾತ್ರ ಪರ್ಫೆಕ್ಟು, ರೈಟ್? ಆಸುರಿ ದೃಷ್ಟಿ ಅಂತ ಹೇಳೋದು ಅದು, ನಾನು ಸರಿ ಇದೀನೋ ಇಲ್ಲ ಮೊದಲು ಗಮನಿಸೋದಿಲ್ಲ, ಯಾರ್ಯಾರ ಮೇಲೆ ಹಾರು ಬಿಡೋದು, ಆಯಿತಾ? ಅದಕ್ಕೆ ಆಸುರಿ ಬುದ್ಧಿ ಅಂತ ಹೇಳೋದು. ಆ ಬುದ್ಧಿಯಲ್ಲಿ ಏನಾಗುತ್ತೆ, ನಾನು ಮಾತ್ರ ಸರಿ, ತಪ್ಪು ಮಾಡೋರು ಪ್ರಪಂಚ, ಇಡೀ ಪ್ರಪಂಚ ಸರಿ ಇಲ್ಲ, ಈ ಯೋಚನೆ ಆಸುರಿ ಬುದ್ಧಿ. ಅಲ್ಲಿ ಅಜ್ಞಾನ ಇದೆ. ಏನು ಅಜ್ಞಾನ ಇದೆ? ಸೊ ತನ್ನ ಬಗ್ಗೆ ಅಜ್ಞಾನ ಇದೆ, ನಾನು ಯಾರು, ನಾನು ಸರಿ ಇದೇನೋ ಇಲ್ಲೋ, ಆ ಅಜ್ಞಾನ ಇದೆ. ಆ ಅಜ್ಞಾನಕ್ಕೆ ಮಹಿಷ ಅಂತ ಹೇಳೋದು, ಅಂದರೆ ಎಮ್ಮೆ ಅಂತ ಹೇಳೋದು, ಆಯಿತಾ? ಆ ಮಹಿಷಾಸುರ ಅಂದರೆ ಯಾರೋ ಒಬ್ಬ ಯಾವುದೋ ಕಾಲದಲ್ಲಿ ಬಂದು ಹೋಗಿದ್ದೆಲ್ಲ. ಪುರಾಣದ ಕಥೆಗಳು ನಾವು ಏನು ತಿಳ್ಕೊಂಡ್ಬಿಟ್ಟಿದ್ವಿ, ಯಾವುದೋ ಕಾಲದಲ್ಲಿ ಒಂದು ಏನೋ ಒಂದು ಆಗಿ ಹೋಯಿತು ಅಂತ, ಆಯಿತಾ? ಅದು ತಪ್ಪು ಅರ್ಥ. ನಮ್ಮ ಪುರಾಣದ ಕಥೆಗಳು ಅವು ಏನಂದರೆ ಒಂದು ಕಾಲದಲ್ಲಿ ಆಗಿ ಹೋದ ಕಥೆಗಳಲ್ಲ, ಅವು ಸದಾಕಾಲ ನಡೆಯುತ್ತಿರೋ ಕಥೆಗಳನ್ನು ಪುರಾಣ ಅಂತ ಹೇಳ್ತಾರೆ. ಅದು ಅದಕ್ಕೆ ಪುರ ಅಪಿ ನವೀನ ಅಂತ, ಅಂದರೆ ಕಥೆಗಳು ಆ ಪುರ ಅಂದರೆ ಹಳೆದು, ಅಪಿ ನವೀನ ಅದು ಹೊಸ ಕಥೆ, ಅದು ಅದೇ ಮಹಿಷಾಸುರ, ಅದೇ ಶಕ್ತಿ ಈಗಲೂ ಇದ್ದಾಳೆ, ಅದೇ ಮಹಿಷಾಸುರ ಕಥೆ ಈಗಲೂ ನಡೀತದೆ. ಆ ಮಹಿಷಾಸುರ ಕಥೆ ಒಂದು ದಿವಸ ಮುಗಿಯೋದಲ್ಲ ಅದು, ಆಯಿತಾ? ಆ ಮಹಿಷಾಸುರನ್ನ ಮಹಿಷಾಸುರ ಅಂತ ರೆಪ್ರೆಸೆಂಟೇಟಿವ್ ಯಾಕೆ ಯಾಕೆ ಹೇಳಿದಂದ್ರೆ, ಸಮಸ್ತ ಸೃಷ್ಟಿಯ ಮಂದ ಬುದ್ಧಿಯನ್ನು ಆ ಮಹಿಷಾಸುರ ಅಂತ ಹೇಳಿದರು. ಅಂದರೆ ಇಡೀ ಸೃಷ್ಟಿಯಲ್ಲಿ ಜನರ ತಲೆಯಲ್ಲಿ ಅದೇ ನೋಡೋದು, ನಾನು ಮಾತ್ರ ಸರಿ, ನಾನು ಮಾತ್ರ ಪ್ರಪಂಚ ಎಲ್ಲ ಸರಿ ಇಲ್ಲ, ನಾನೇ ನನಗೆ ಅಧಿಕಾರ ಬೇಕು, ಈ ಬುದ್ಧಿ ಎಲ್ಲರ ತಲೆಯಲ್ಲಿದೆ. ಈ ಹಿಂದಿನ ಕಾಲದಲ್ಲ, ಈಗಿನ ಕಾಲದಲ್ಲಿದೆ, ಮುಂದಿನ ಕಾಲದಲ್ಲಿ ಇರ್ತದೆ. ಈ ಆಸುರಿ ಬುದ್ಧಿಯನ್ನು ಮಹಿಷಾಸುರ ಅಂತ ಹೇಳೋದು. ಆ ಆಸುರಿ ಬುದ್ಧಿಯ ನಾಶ ಒಂದು ಕಾಲದಲ್ಲಿ ಆಗಿದ್ದಲ್ಲ, ಈಗಲೂ ಆಗುತ್ತೆ, ಮುಂದಿನೂ ಆಗುತ್ತೆ. ಹಾಗಾಗ್ಬಿಟ್ಟು ಪುರಾಣ ಅಂದರೆ ನಾವು ಯಾವುದೋ ಒಂದು ಕಾಲದಲ್ಲಿ ಆದ ಕತೆ ಅಂತ ತಿಳ್ಕೊಬಿಡಿ. ಪುರಾಣ ಅಂದರೆ ಈಗಲೂ ನಡೀತಾ ಇರೋ ಕತೆ. ಆ ಮಹಿಷ ಬುದ್ಧಿಯನ್ನು ನಮ್ಮಲ್ಲಿ ಹೋಗಲಾಡಿಸ್ಕೊಳ್ಳಿಕ್ಕೆ ಆ ಜಗನ್ಮಾತೆಗೆ ದುರ್ಗೆಯ ರೂಪದಲ್ಲಿ ಪ್ರಾರ್ಥನೆ, ದುರ್ಗಾ ಪೂಜೆ. ಕಡೆಗೆ ಆ ಮಹಿಷಾಸುರ ಮಾತ್ರ ಅಲ್ಲ, ಆ ದಪ್ಪ ತಲೆ ಮಾತ್ರ ಅಲ್ಲ, ಕಡೆಗೆ ಯಾರು, ಚಂಡ ಮುಂಡ ಅಂತ. ಈ ಚಂಡ ಮುಂಡ ನಿಮ್ಗೆ ಅರ್ಥ ಗೊತ್ತಾ? ಚಂಡ ಅಂದರೆ ಕುತ್ತಿಗೆ, ಮುಂಡ ಅಂದರೆ ದೇಹ. ಒಬ್ಬನಿಗೆ ಕುತ್ತಿಗೆ ಇದೆ, ತಲೆ ಇದೆ, ಇನ್ನೊಬ್ಬನಿಗೆ ದೇಹ ಇದೆ. ಈ ಆಸುರಿ ಬುದ್ಧಿ ಬಂದಾಗ ಓಕೆ ಚಂಡಮುಂಡರು ಬರ್ತಾರೆ. ಚಂಡ ಅಂದರೆ ತಲೆ ಇದೆ, ದೇಹ ಇಲ್ಲ. ಅಂದರೆ ಏನು, ನಮ್ಮ ತಲೆಯಲ್ಲಿ ವಿಚಾರಗಳು ಬರದೇ ಬರೋದು, ಹಾಗಾಗಬೇಕು ಹೀಗಾಗಬೇಕು ಹಾಗಾದರೆ ಹೀಗಾಗಬೇಕು, ಕೆಲಸ ಮಾಡೋದಿಲ್ಲ, ಸುಮ್ಮನೆ ಬಿಡೋದು ತಲೆ ಬಿಸಿ, ಆಯಿತಾ? ಎಂಥ ತಲೆ ಬಿಸಿ, ನಾಳೆ ಏನಾಗುತ್ತೆ, ನಾಡ್ದೇನಾಗುತ್ತೆ ಅದ್ರ ನಾಡ್ದೇನಾಗುತ್ತೆ ಯೋಚನೆಗಳು, ಅಲ್ಲಿ ಹಿಂದೆ ಏನಾಯಿತು ಯೋಚನೆಗಳು, ಅದು ತಲೆ ಚಂಡ, ಆಯಿತಾ? ಮುಂಡ ಇಲ್ಲ, ಅಂದರೆ ಕೆಲಸ ಮಾಡೋದಿಲ್ಲ, ಬರೀ ಯೋಚನೆ ಮಾತ್ರ ಮಾಡೋದು, ಯೋಚನೆ ಮಾಡಿ ತಲೆ ಬಿಸಿ ಮಾಡ್ಕೊಳ್ಳೋದು, ಅದು ಆಸುರಿ ಬುದ್ಧಿ, ಆಯಿತಾ? ಆ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಕೆಲಸ ಇಲ್ಲ, ಬರೀ ಚಂಡ ಮಾತ್ರ. ಆ ಚಂಡ ಅಂದರೆ ಯೋಚನೆಗಳ ಸಂತೆ, ಎಷ್ಟು ಯೋಚನೆಗಳು, ತಲೆ ಇಲ್ಲದ ವಿಚಾರಗಳು. ಅದಕ್ಕೆ ಹೇಳೋದು ಈಗ ಈ ನಮ್ಮ ಮಾನಸಿಕ ರೋಗ ಅಂತ ಹೇಳ್ತಲ್ಲ, ಮಾನಸಿಕ ರೋಗ ಅಂದರೆ ಏನು, ಮಾನಸಿಕ ರೋಗ ಯೋಚನೆ, ಕೆಲಸ ಮಾಡೋದಿಲ್ಲ, ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಡುದು, ಇಲ್ದಿದ್ದ ಯೋಚನೆಗಳು. ಆ ಇಲ್ದಿದ್ದ ಯೋಚನೆಗಳು ಮಾಡೋ ಶಕ್ತಿಗೆ ಚಂಡ ಅಂತ ಹೇಳೋದು. ಅದು ಹಿಂದಿನ ಕಾಲದಲ್ಲಿದ್ರ, ಈಗಿನ ಕಾಲ ಸ್ವಲ್ಪ ಜಾಸ್ತಿನೇ ಇದ್ದಾರೆ, ಆಯಿತಾ? ಹಿಂದಿನ ಕಾಲದ ಒಂದು ಕಾಲದಲ್ಲಿ ಮಾತ್ರ. ಅದಕ್ಕೆ ಪುರಾಣ ಅಂದರೆ ನೀವು ತಪ್ಪು ತಿಳ್ಕೊಬೇಡಿ, ಪುರಾಣ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಆಗಿ ಹೋದ ಕಥೆಗಳಲ್ಲ, ಅದು ಪುರಾಣ ಅಂದರೆ ಸದಾ ಕಾಲ ನಡೀತಿರೋ ಕತೆ ಅದು. ಸೊ ದುರ್ಗಿ ಯಾವುದೋ ಕಾಲದಲ್ಲಿ ಬಂದು ಹೋಗಿದ್ದಲ್ಲ, ಆ ಚಂಡಾಸುರ ಮುಂಡಾಸುರ ಯಾವುದೋ ಕಾಲದಲ್ಲಿ ಬಂದು ಹೋಗಿದ್ದಲ್ಲ. ಚಂಡಾಸುರ ಮುಂಡಾಸುರ ಅಂದರೆ ನಮ್ಮ ದೇವತೆಗಳು ಮತ್ತು ಅಸುರರು ನಮ್ಮ ಬುದ್ಧಿಯ ಮೂಲಕ ಕೆಲಸ ಮಾಡೋರು,
ಸೊ ಆ ಚಂಡಬುದ್ಧಿ ಅಂತ ಹೇಳಿದ್ರೇನು, ತಲೆ ಓಡ್ತಾ ಇರ್ತದೆ, ಕೆಲಸ ಇಲ್ಲ, ಅದಕ್ಕೆ ಚಂಡ ಅಂತ ಹೇಳಿದ್ರು. ಮುಂಡ ಅಂದರೆ ತಲೆ ಇಲ್ಲ, ಹೋಗಿ ಏನೋ ಕೆಲಸ ಮಾಡೋದು, ಯೋಚನೆ ಮಾಡೋದಿಲ್ಲ, ಮಾಡಬಾರ್ದು ಕೆಲಸ ಮಾಡೋದು, ಆಯ್ತಾ? ಇದು ಚಂಡ ಮುಂಡರ ಕತೆ. ಮಹಿಷಾಸುರನ ಕತೆ ಗೊತ್ತಾಯ್ತು, ಮಹಿಷಾಸುರ ಮಂದ ಬುದ್ಧಿ ಅಲ್ಲ, ದಪ್ಪ ತಲೆ, ಏನು ತಲೆ ತಲೆ, ಅಹಂ ನಾನೇ ದೊಡ್ಡವನು ಅಂತ. ಈ ಚಂಡ ಮುಂಡರ ಕತೆ ಏನೋ, ಯೋಚನೆ ಮಾಡೋದು ಕೆಲಸ ಮಾಡಲ್ಲ, ಒಂದು ಕತೆ ಆಯ್ತಾ. ಇನ್ನೊಂದು ಮುಂಡ ಅಂದರೆ ಯೋಚನೆ ಮಾಡಿದ್ರೆ ಬರೀ ಕೆಲಸ ಮಾಡಿದೀಯ, ದಾಡ್ ದೊಡ್ಡ ದೊಡ್ಡ ದೊಡ್ಡದು ಏನು ಮಾಡಿಬಿಟ್ಟಾಗ್ಬಿಡೋದು. ಈಗ ಇದ್ರಲ್ಲಿ ನಿಮ್ಮ ಕತೆ ಯಾವುದು ಅಂತ, ಮಿಕ್ಸ್ ಆಯ್ತಾ. ಒಬ್ಬ ಸರಿಯಾ ಆ ದೇವತೆಗಳು ಕೆಲಸ ಮಾಡಿದಾಗ ಚಂಡ ಮುಂಡರು ಅಂದರೆ ಆ ಮನಸ್ಸು ಬುದ್ಧಿ ಮತ್ತು ದೇಹ ಎಲ್ಲ ಒಟ್ಟಿಗೆ ಕೆಲಸ ಮಾಡೋದು ದೇವತಾ ಶಕ್ತಿ. ಈ ಅರ್ಧಂಬರ್ಧ ಕೆಲಸ ಮಾಡೋದು ಅಸುರ ಶಕ್ತಿ ಅಂತ. ತಲೆ ಮಾತ್ರ ಓಡಿಸೋದು ಕೆಲಸ ಇಲ್ಲ, ಕೆಲಸ ಮಾತ್ರ ಮಾಡೋದು ತಲೆ ಇಲ್ಲ, ಇದು ಆಸುರಿ ಶಕ್ತಿ. ಈ ಆಸುರಿ ಶಕ್ತಿಗಳು ಚಂಡಮುಂಡರು ಯಾವುದೋ ಕಾಲದಲ್ಲಿ ಇದ್ದವ್ರಲ್ಲ, ಈಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಯ್ತಾ. ಅದು ಚಂಡಮುಂಡರ ರುಂಡ ಚಂಡ ಆಡಿದವಳು ಚಂಡಿ ಆಯ್ತಾ. ಕಡೆಗೆ ಶುಂಭ ನಿಶುಂಭ ಅಂತ, ಶುಂಭ ನಿಶುಂಭರಿಗೆ ಶುಂಭ ಮತ್ತು ನಿಶುಂಭ. ಶುಂಭ ಅಂದರೆ ಅಹಂಕಾರ, ನಿಶುಂಭ ಅಂದರೆ ಮಮಕಾರ. ಸೊ ನಾನು ನನ್ನದು ಎಂಬುದು ಅಹಂಕಾರ ಮಮಕಾರ ಆಯಿತಾ. ಸೊ ನಾನು ಅನ್ನೋದು, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದು ಅಹಂಕಾರ. ಸೊ ನನ್ನದು 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 ಅನ್ನೋದು ಮಮಕಾರ. ಈ ಅಹಂಕಾರ ಮಮಕಾರಗಳೇ ಶುಂಭ ನಿಶುಂಭ ಅಂತ ಹೇಳೋದು. ನಾವೇನು ತಿಳ್ಕೊಂಡಿದೆ, ಶುಂಭ ನಿಶುಂಭ ಅನ್ನೋದು ಯಾರೋ ಇಬ್ಬರು ಇಬ್ಬರು ಇದ್ದರು, ಅವ್ರನ್ನ ಹಿಡ್ಕೊಂಡು ದೇವಿ ಹೊಡೆದಾಕ್ಬಿಟ್ರು ಅಂತ. ನಮ್ಮ ಹಿಂದಿನ ಪುರಾಣಗಳಲ್ಲಿ ದೇವತೆಯರು ಅಂದರೆ ಆ ವ್ಯಕ್ತಿಗಳಲ್ಲ, ಆ ಶಕ್ತಿಗಳು. ಅಸುರರಂದರೆ ವ್ಯಕ್ತಿಗಳಲ್ಲ, ಅಸುರಂದರೆ ಶಕ್ತಿಗಳು. ಅವರು ಸದಾಕಾಲ ಸರ್ವಕಾಲದಲ್ಲಿ ಎಲ್ಲ ಜೀವಿಗಳ ಮೂಲಕ ಕೆಲಸ ಮಾಡ್ತಾರೆ ಅವರು. ಆ ಚಂಡ ಮುಂಡರು, ಕಡೆಗೆ ಮಹಿಷಾಸುರರು ಮತ್ತು ಶುಂಭ ನಿಶುಂಭರು. ಇವತ್ತು ಅವ್ರ ವ್ಯಾಪಾರ ಜಾಸ್ತಿ ನಡೀತಾ ಇದೆ. ಸೊ ನಾನು ನನ್ನದು ಅನ್ನೋದು ಶುಂಭ, ನಾನು ಅನ್ನೋದು ಶುಂಭ, ನಾನು ದೇಹ ಮನಸ್ಸು ಬುದ್ಧಿ ಅಂತ. ನಿಶುಂಭ ಅಂದರೆ ನನ್ನದು ನನ್ನದು ಅಂತ ಹೇಳ್ತಲ್ಲ, ಅದಕ್ಕೆ ನಿಶುಂಭ ಅಂತ ಹೇಳೋದು ಆಯಿತಾ. ಆ ಶುಂಭ ನಿಶುಂಭರಿಗೆ ಒಬ್ಬ ಸೇನಾಧಿಪತಿ, ಓಕೆ, ಭಯಂಕರ ಸೇನಾಧಿಪತಿ. ಹಾಂ, ಅವನಿಗೆ ಅವನ ಹೆಸರು ಗೊತ್ತಾ, ಧೂಮ್ರಾಕ್ಷ ಅಂತ. ಅಂದರೆ ಕಣ್ಣೆಲ್ಲ ಯಾವಾಗ ಕೆಂಪು ಕೆಂಪು ಗೊರ್ ಗೊರ್ ಗುರ್ 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 ಮಾಡ್ತಾ ಇರ್ತಾನೆ. ನಿಮ್ಗೆ ಕಾಣ್ತಾ ಇದೆಯಾ ಸುತ್ತಮುತ್ತ ಶುಂಭ ಶುಂಭ ನಿಶುಂಭರು ಚಂಡ ಮುಂಡರೆಲ್ಲ? ನಾವು ಏನು ಮಾಡಿಬಿಟ್ಟಿದೆ, ಈ ಹಬ್ಬ ಅಂದ್ರೆ ಯಾವುದೋ ಒಂದು ದಿವಸ ದುರ್ಗೆ ಮಾಡ್ರು ಅಂತ ಆಗಲ್ಲ. ಶುಂಭ ನಿಶುಂಭರು ದುರ್ಗೆ ಎಲ್ಲ ಇವತ್ತೇ ಇರೋದು, ಇಲ್ಲೇ ಇರೋದು ಆಯ್ತಾ. ಆ ಶುಂಭ ನಿಶುಂಭರ ಸೇನಾಧಿಪತಿ ಯಾರು, ಧೂಮ್ರಾಕ್ಷ ಅಂತ. ಅಂದರೆ ಧೂಮ್ರ ಅಂದರೆ ಹೊಗೆ, ಹೊಗೆಯಲ್ಲಿ ಹೊಗೆಗೆ ಕಣ್ಣಲ್ಲಿ ಹೊಗೆ ಬಂದಾಗ ಏನಾಗುತ್ತೆ, ಕಣ್ಣೆಲ್ಲ ಕೆಂಪು ಕೆಂಪಾಗುತ್ತೆ. ಸೊ ಹಾಗೆ ಅವನಿಗೆ ಸರಿಯಾಗಿ ಕಣ್ಣೇ ಕಾಣಲ್ಲ, ಗೊರ್ 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 ಮಾಡಿ ತಿರುಗೋದು ಸಿಟ್ಟು, ಧೂಮ್ರಾಕ್ಷ ಆಯ್ತಾ. ಸೊ ಇದು ಒಂದು ಕತೆ, ಯಾರು ಆ ಧೂಮ್ರಾಕ್ಷನ ಸಾಯಿಸ್ಬಿಟ್ಲು, ಶುಂಭ ನಿಶುಂಭರನ್ನ ಸಾಯಿಸ್ಬಿಟ್ಲು. ಅಲ್ಲಿ ಮುಗಿತಾ. ಅವರಿಗೊಬ್ಬರು ಇನ್ನೊಬ್ಬ ಕಮಾಂಡರು, ಕಮಾಂಡರ್ ಅಂದರೆ ಸೇನಾಧಿಪತಿ. ಅವನ ಹೆಸರು ರಕ್ತ ಬೀಜಾಸುರ ಅಂತ, ಓಕೆ, ಭಯಂಕರ ವ್ಯಕ್ತಿ ಅವನು. ಅವನು ರಕ್ತದ ಒಂದು ಹನಿ ಬಿದ್ದುಬಿಟ್ರೆ ಅಲ್ಲಿ ಲಕ್ಷಗಟ್ಟಲೆ ಜನ ಹಸುರು ಹುಡ್ತಾರೆ ಅಂತ. ಸೊ ಇದು ಯಾವುದೋ ಕಾಲದ ಮಹಾತ್ಮ ಅವನು, ರಕ್ತ ಬೀಜಾಸುರ ಅಂದರೆ ಒಂದು ಹನಿ ರಕ್ತ ಬಿದ್ದುಬಿಟ್ರೆ ಅವನು ಬಹಳ ಜನ ಹುಟ್ಟಿ ಬರ್ತಾರೆ ಅಂತ. ಪುನಃ ನಿಮ್ಮ ತಲೆಯೆಲ್ಲ ಓಡ್ತಾ ಇದೆ. ಆ್ಯಕ್ಚುಲಿ ಪುರಾಣ ಅಂದರೆ ಪುನಃ ಇಲ್ಲೇ. ರಕ್ತ ಬೀಜಾಸುರ ಅಂದರೆ ಈ ಶುಂಭ ನಿಶುಂಭರಿದಾರಲ್ಲ, ಯಾರು, ನಾನು ನನ್ನದು ಅನ್ನೋ, ನಾನು ಅನ್ನೋದನ್ನ ಅಹಂಕಾರ, ನನ್ನದು ಒಂದು ಮಮಕಾರ, ಅದಕ್ಕೆ ಶುಂಭ ನಿಶುಂಭ ಅಂತ ಹೇಳೋದು. ಅವರ ಸೇನಾಧಿಪತಿ ಯಾರು, ಆಶೆ, ಅದು ಬೇಕು ಇದು ಬೇಕು ಅಂತ ಆಶೆ.
ಆಯ್ತಾ, ಒಂದು ಆಸೆ ಒಂದು 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 ಆಸೆ ತೃಪ್ತಿ ಮಾಡಲಿಕ್ಕೆ ಹೋದ್ರೆ ಅದು ಸಾವಿರ ಆಸೆ ಉಟ್ಕೊಡ್ತಾರೆ, ಅದು ಮುಗಿಯುವುದಿಲ್ಲ. ಅದು ಅವರು ರಕ್ತ ಬೀಜಾಸರು. ಆಯ್ತಾ, ಇಷ್ಟು ಸಿಕ್ಕಿದರೆ ಮತ್ತಷ್ಟು ಬೇಕೇನೋ ಆಸೆ, ಮತ್ತಷ್ಟು ಸಿಕ್ಕಿದರೆ ಮಗದಷ್ಟು ಬೇಕೇನೋ ಆಸೆ. ಆಯ್ತಾ, ಆ ಆಸೆಗಳಿಗೆ ಕೊನೆ ಇಲ್ಲ, ಅದು ರಕ್ತ ಬೀಜಾಸರು. ಆ ರಕ್ತ ಬೀಜಾಸುರನ್ನು ಹಿಡಿದು ಕತ್ತರಿಸಿ ಹಾಕಿದವಳು ಕಾಳಿ. ಆ ಕಾಳಿ ಅಂದರೆ ಏನು ತಿಳ್ಕೊಂಬಿಟ್ರಿ? ಕಾಳಿ ಅಂದರೆ ಕಪ್ಪು, ಭಯಾನಕ ಕಪ್ಪು ಬಣ್ಣ. ಕಪ್ಪು ಅಂದರೆ ಕಣ್ಣಿಗೆ ಕಾಣೋದಿಲ್ಲ. ಕಪ್ಪು ಅಂತ ನಮ್ಮ ಪುದಿನ ಪುರಾಣದಲ್ಲಿ ಕಪ್ಪು ಅಂತ ಯಾವುದಕ್ಕೆ ಹೇಳಿದ್ರೆ ಕಣ್ಣಿಗೆ ಕಾಣೋದು. ಕೃಷ್ಣನ ಕಪ್ಪು ಅಂತ ಹೇಳಿದ್ರು, ಕಾಳಿಯನ್ನು ಕಪ್ಪು ಅಂತ ಹೇಳಿದ್ರು. ಸೊ ಕಣ್ಣಿಗೆ ಕಾಣದನ್ನು ಕಾಳಿ ಅಂತ ಹೇಳೋದು. ಕಾಳಿ ಅಂತ ಹೇಳಿದ್ರೆ ಕಾಲದ ಶಕ್ತಿ, ಕಾಲವೇ ಕಾಳಿ. ಆಯ್ತಾ, ಏನದು ಕಾಲವೇ ಕಾಳಿ. ಆ ಕಾಳಿಯ ಕುತ್ತಿಗೆಯಲ್ಲಿ ರುಂಡ ಮುಂಡಗಳಿದ್ದಾವೆ ನೋಡಿದ್ರ. ಹಾ, ಎಷ್ಟೋ ಕಾಲ ಆಗ್ಬಿಟ್ರು, ರಾಜ ಮಹಾರಾಜರಂತ ಮೆರೆದು ಕುಡಿದವರೆಲ್ಲ ಎಲ್ಲ ಕಾಲದ ರುಂಡಕ್ಕೂ ಸೇರ್ಕೊಂಡ್ಬಿಟ್ರು. ನಾನು ಮಹಾರಾಜ, ನಾನು ಚಕ್ರವರ್ತಿ, ಅದು ಬೇಕು ಇದು ಬೇಕು ಅಂತ ಹೇಳಿದ್ರಲ್ಲ, ಅವರು ಕುತ್ತಿಗೆಯಲ್ಲಿ ಕತ್ತರಿಸಿ ಕಾಳು ಮಾಳೆ ಹಾಕೊಂಡು ತಿರುಗಾಡ್ತಾಳೆ. ನಿಮ್ಮದು ಒಂಥರ ಸೇರ್ಕೊಳ್ತಾದ್ರೆ ಸ್ವಲ್ಪ ಕಾಲದ ಮೇಲೆ, ಅದೇ ಕಾಳೆ ರುಂಡ ಮಾಲೆ. ಏನು ರುಂಡ? ಯಾವುದು? ಯಾರ್ಯಾರು ಹುಟ್ಟಿ ಬರ್ತಾರೆ ಅವ್ರನ್ನೆಲ್ಲ ತಲೆ ಕತ್ತರಿಸಿ ಹಾಕಿ ಕಡೆಗೆ ರುಂಡನೇ ಅವಳು ಸೇರ್ಕೊಳ್ತದೆ ಕಾಲಕ್ಕೆ. ಅವಳೇ ರುಂಡ ಮಾಲಿ ಕಾಳಿ. ಆಯಿತಾ, ಆ ಕಾಳಿ ರಕ್ತ ಬೀಜಾಸನ ಕತೆ ರಕ್ತ ಬೀಜಾಸನ ಸಾಯಿಸಿಬಿಟ್ಲು. ಎಷ್ಟು ಆಶೆಗಳಿರಲಿಪ್ಪ, ಆ ಕಾಲ ಬರ್ತಾ ಇದ್ದಾಗೆ ಎಲ್ಲ ಆಶೆಗಳು ಹೋಗ್ತವೆ. ಮೊದಲು ಅದು ಬೇಕು ಇದು ಬೇಕು ಅನ್ನೋ ಆಸೆ, ಸ್ವಲ್ಪ ಪ್ರಾಯ ಆಗ್ತಿದ್ದಾಗೆ ಅತ್ಯಂತ ಜೀರ್ಣ ಆಗೋದಿಲ್ಲ. ಆಯ್ತಾ, ಇನ್ನು ಸ್ವಲ್ಪ ಪ್ರಾಯ ಆದಮೇಲೆ ನಡೆದಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತಾ, ಆ ರೀತಿ ಕಾಳಿ ಎಂತೆಂಥವರಿಗೂ ಬುದ್ಧಿ ಕಲಿಸ್ತಾಳೆ ಕಾಳಿ. ಅವಳೇ ಕಾಳಿ, ಕಾಲರೂಪಿಣಿ ಕಾಳಿ. ಆಯ್ತಾ, ಚಂಡಿ ಚಾಮುಂಡಿ ಕಡೆಗೆ ಕಾಳಿ, ಕಾಲಕ್ಕೆ ಕಾಳಿ ಅಂತ ಹೇಳೋದು. ಆ ಕಾಲ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಒದೆ ಬೀಳೋದು ಗೊತ್ತಾಗುತ್ತೆ. ಯಾರನ್ನು ಬಿಡಲ್ಲ ಕಾಳಿ, ಇಟ್ಕೊಂಡು ಇಟ್ಕೊಂಡು ಒದಿ ತರ್ತಾಳೆ. ಎಲ್ಲರ ರುಂಡಗಳನ್ನು ಕುತ್ತಿಗೆ ಹಾರ ಹಾಕ್ಕೊಂಡು ತಿರುಗಾಡ್ತಾಳೆ. ಆಯ್ತಾ, ಅದು ಯಾರೋ ಹಸುರು ರುಂಡ ಅಂತ ತಿಳ್ಕೊಬಿಡಿ, ಅಲ್ಲಿ ಸ್ವಲ್ಪ ಕಾಲ ಆದ್ರೆ ನಮ್ಮದು ಸೇರ್ಕೊಂಡ್ಬಿಡ್ತದೆ ಅಲ್ಲಿ. ಆಯ್ತಾ, ರಕ್ತ ಬೀಜ ಹಸುರು ಪಾಪ ಯಾರೋ ಒಂದು ದಿವಸ ಹೊಡೆದಾಕಿದಂತಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಆಸೆಗಳಿದ್ದು ನೋಡಿ. ಅದು ಆಸೆಗೊಂದು ಲಿಮಿಟ್ ಇತ್ತಾ? ಸ್ವಲ್ಪ ಟೈಮ್ ಆಗ್ತಾ ಇದ್ದಾಗ ನಿಧಾನವಾಗಿ ಗೊತ್ತಾಗುತ್ತೆ ಯಾವ್ದು ಯಾವ್ಯಾವ ಆಸೆಗೆ ಎಷ್ಟು ಲಿಮಿಟ್ ಇದೆ ಅಂತ. ಇನ್ನೂ ಸ್ವಲ್ಪ ಆದಮೇಲೆ ಸ್ವಲ್ಪ ಕಡಿಮೆ ಮಾಡ್ತೀರ, ಇನ್ನೂ ಸ್ವಲ್ಪ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ತೋರಿಸ್ತಾನೆ. ಅದೇ ಕಾಳಿ, ರಕ್ತ ಬೀಜ ಆಸುರನ ನಾಶ ಮಾಡಿದವಳು ಕಾಳಿ. ಇದು ದುರ್ಗೆ, ದುರ್ಗಾ ಪೂಜಾ. ದುರ್ಗೆ ಅಂದರೆ ದುರ್ಗತಿ ನಾಶಿ, ದುರ್ಗತಿಯನ್ನು ನಾಶ ಮಾಡುವ ಶಕ್ತಿ ದುರ್ಗೆ. ದುರ್ಗೆ ಅಂದರೆ ದುರ್ಗಮ ಕೂಡ. ದುರ್ಗಮ ಅಂದರೆ ಕಷ್ಟ, ದಾಟೋದು ಕಷ್ಟ. ಓಕೆ, ದುರ್ಗೆ ಅಂದರೆ ಯಾವುದನ್ನು ದಾಟೋದು ಕಷ್ಟವೋ ಅದಕ್ಕೆ ದುರ್ಗತಿ, ದುರ್ಗೆ ಅಂತ ಹೇಳೋದು. ರೈಟ್, ಅಂದರೆ ಯಾವುದನ್ನು ದಾಟ್ಲಿಕ್ಕೆ ಕಷ್ಟ ಆಗುತ್ತೋ ಅದಕ್ಕೆ ದುರ್ಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕೋಟೆಗಳಿಗೆ ದುರ್ಗ ಅಂತ ಹೇಳಿದರು. ಚಿತ್ರದುರ್ಗದ ಕೋಟೆ ಅಂದರೆ ಚಿತ್ರ ದುರ್ಗ, ದುರ್ಗ ಅಂದರೆ ಕೋಟೆ. ದುರ್ಗತಿ ದುರ್ಗಮ ಅಂದರೆ ಶತ್ರುಗಳು ಬಂದರೂ ಅದನ್ನ ದಾಟ್ಲಿಕ್ಕೆ ಆಗುವುದಿಲ್ಲ ಅಲ್ವಾ. ಈ ದುರ್ಗಾ ಶಕ್ತಿಗೆ ಎರಡು ರೀತಿಯ ಕ್ರಿಯೆ, ಬಾಹ್ಯ ಮತ್ತು ಅಂತರಂಗ. ಬಾಹ್ಯ ಕ್ರಿಯೆಯಲ್ಲಿ ನಮಗೆ ಅಹಂಕಾರ ಮಮಕಾರ ಬರ್ತದೆ, ನಮ್ಮಲ್ಲಿ ರಕ್ತ ಬೀಜಾಸರು ಹುಟ್ಕೊಳ್ತಾರೆ. ಆಯ್ತಾ, ಆಶೆಗಳು ಹುಟ್ಕೊಳ್ತವೆ, ಅಹಂಕಾರ ಮಮಕಾರ ಬರ್ತದೆ, ಶುಂಭ ನಿಶುಂಭರು ನಮ್ಮ ಸೇನಾಧಿಪತಿಗಳಾಗ್ತಾರೆ. ಆಯ್ತಾ, ಕಡೆಗಾರಿ ಅವರು ಧೂಮ್ರಾಕ್ಷ, ಧೂಮ್ರಾಕ್ಷ ನಮ್ಮ ಜೀವನ ಆಗ್ತದೆ. ಇದರಿಂದ ಹೊರಗೆ ಬರೋಕೆ ಆಗಲ್ಲ ನಮ್ಮ ಕೈಯಲ್ಲಿ, ಸುಲಭ ಇಲ್ಲ ಇದು. ಒಂದ್ಸಲ ಸಿಕ್ಕಾಕೊಂಡ್ರೆ, ಒಂದ್ಸಲ ಈ ಬಂದ್ಬಿಟ್ರೆ ಭಾಳ ಸುಲಭವಾಗಿ ಬರಲ್ಲ ಜನ, ಅದೇ ಜೀವನ ಆಗಿಬಿಡ್ತದೆ. ನಾನು ಮಾಡಿದ್ದೇ ಸರಿ, ಇದೇ ಸರಿ ಅಂತ ಜೀವನ ಮಾಡ್ತಾರೆ. ಅದಕ್ಕೆ ದುರ್ಗಮ, ಭಾಳ ಕಷ್ಟ ಅದು.
ಎಲ್ಲರಿಗೆ ಕಷ್ಟ, ಆ ದುರ್ಗೆಯ ಕೃಪೆ ಆಗಬೇಕು, ದುರ್ಗಾಶಕ್ತಿಯ ಕೃಪೆ ಆಗಬೇಕು. ಆ ದುರ್ಗಾಶಕ್ತಿ ಕೃಪೆ ಆದಾಗ ದುರ್ಗತಿ ನಾಶ ಆಗ್ತದೆ. ಇದು ನಮ್ಮ ಈ ಅಸುರರು ಇದಲ್ಲ, ಅಸುರಿ ಶಕ್ತಿಗಳು ನಮ್ಮಲ್ಲಿ ತಲೆ ಓಡ್ತಾರೆ. ಅಸುರ ಶಕ್ತಿಗಳು ನಮ್ಮನ್ನು ದುರ್ಗತಿ ತೆಗೊಂಡು ಹೋಗ್ತವೆ, ಅಂದರೆ ಕೆಟ್ಟ ದಾರಿಯಲ್ಲಿ ತೆಗೊಂಡು ಹೋಗ್ತವೆ. ಇದನ್ನು ವೇದಾಂತದಲ್ಲಿ ಈ ಅಸುರರ ಸಂತತಿಗೆ ಹರಿಷಡ್ವರ್ಗಗಳು ಅಂತ ಹೇಳಿದರು. ಹರಿಷಡ್ವರ್ಗಗಳು ಅಂತ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಇದಕ್ಕೆಲ್ಲ ಬೀಜ ಕಾಮ. ಕಾಮ ಅಂದರೆ ಬೇಕು ಬೇಕೆಂಬ ಆಸೆ. ಆ ಕಾಮಕ್ಕೆ ರಕ್ತ ಬೀಜಾಸುರು ಅಂತ ಹೇಳಿದರು. ಆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳು ಮನುಷ್ಯನ ಅಧೋಗತಿಗೆ ಕಾರಣ ಆಗ್ತದೆ. ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ದುರ್ಗಮ. ಆಯಿತಾ? ಆ ಕಾಮದ ಮರಿ ಕ್ರೋಧ. ನನಗೆ ಬೇಕು ಬೇಕೆಂಬ ಆಸೆ, ಅದು ಸಿಗಲಿಲ್ಲ, ಆವಾಗ ಕೋಪ. ಸಿಕ್ತು ಮೋಹ, ಬೇರೆಯವ್ರಿಗೆ ಸಿಕ್ತು ಅಸೂಯೆ, ಇನ್ನೂ ಬೇಕು ಅಂತ ಲೋಭ. ಓಕೆ, ಹೀಗೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಹ, ಮೋಹ, ಲೋಭಗಳು ಈ ಆಸುರಿ ಸಂತತಿ. ಇವು ಹುಟ್ಟಿದ್ದು ಯಾರಿಂದ? ಶುಂಭ ನಿಶುಂಭರಿಂದ. ಅವರ ಸೇನಾಧಿಪತಿಯೆಲ್ಲ ಅವ್ರದ್ದೆಲ್ಲ ಕಂಪ್ಲೀಟ್ ಫ್ಯಾಮಿಲಿ ಅದು, ಆ ಕಿಂಗ್ಡಮ್. ಆ ರಾಜ್ಯವನ್ನು ಹೊರಗೆ ಬರಲಿಕ್ಕೆ ಭಾಳ ಕಷ್ಟ, ಆ ರಾಜ್ಯದಿಂದ ಹೊರಗೆ ಬರಲಿಕ್ಕೆ ಭಾಳ ಕಷ್ಟ. ಅದಕ್ಕೆ ದುರ್ಗತಿ, ದುರ್ಗ ಅಂತ ಹೇಳೋದು. ಆಯಿತಾ? ಆ ಹೊರಗಡೆ ಬರಬೇಕಾದ್ರೆ ಆ ದುರ್ಗೆಯ ಕೃಪೆ ಬೇಕು. ಅದಕ್ಕೆ ದುರ್ಗೆ ಆರಾಧನೆ. ಮೊದಲು ದುಷ್ಟಶಕ್ತಿಗಳ ನಾಶಕ್ಕೆ, ದುಷ್ಟಶಕ್ತಿಗಳಂದರೆ ಒಳಗಿನ ಶತ್ರುಗಳು. ಹಿಂದಿನ ಕಾಲದ ರಾಜ್ಯ ಅಂದರೆ ಬಾಹ್ಯ ಶತ್ರುಗಳು ಅಂತ ಹೇಳ್ಬೋದು. ಆಯಿತಾ? ಈಗಿನ ಈಗ ನಮಗೆ ಶತ್ರುಗಳು ಹೊರಗಿನ ಶತ್ರುಗಳಿಂದ ಒಳಗಿನ ಶತ್ರುಗಳೇ ಜಾಸ್ತಿ. ನಮಗೆ ಟೆನ್ಷನ್ ಕೊಡೋದು ಒಳಗಿನ ಶತ್ರುಗಳೇ. ಆ ಶತ್ರುಗಳ ನಾಶಕ್ಕೆ ದುರ್ಗೆಯ ಪ್ರಾರ್ಥನೆ, ದುರ್ಗೆಯ ಉಪಾಸನೆ. ಈಗ ಈ ಶುಂಭನಿಶುಂಭರು ಯಾಕೆ ಹುಟ್ಕೊಂಡ್ರು? ಶುಂಭನಿಶುಂಭರು ಹುಟ್ಕೊಳ್ಳೋದು ಯಾಕೆ? ಅವ್ರು ಎಲ್ಲಿಂದ ಬಂದರು? ಶುಂಭ ಅಂದರೆ ಅಹಂಕಾರ, ಮಮಕಾರ. ನಾನು ಅನ್ನೋದು ಶುಂಭ, ಮಮಕಾರ ಅಂದರೆ ನನ್ನದು. ಈ ಶುಂಭನಿಶುಂಭರ ಮಕ್ಕಳೇ, ಶುಂಭನಿಶುಂಭರ ಸೇನೆ ರಕ್ತ ಬೀಜಾಸುರ ಇವೆಲ್ಲ. ಹಾಗೆ ಈ ಶುಂಭನಿಶುಂಭರು ಹುಟ್ಕೊಳ್ಳೋದು ಯಾಕೆ? ಅಹಂಕಾರ ಎಲ್ಲಿಂದ ಬಂತು? ನಮ್ಮಲ್ಲಿ ಅಹಂಕಾರ ಎಲ್ಲಿಂದ ಬಂತು? ನಮ್ಮಲ್ಲಿ ಅಹಂಕಾರ ಬಂದದ್ದು ಅದು ಜಗನ್ಮಾತೆಯಿಂದ ಬಂದದ್ದು. ನಮ್ಮಲ್ಲಿ ಜಗನ್ಮಾತೆ ಅಹಂ ಆಗಿ ಹುಟ್ಕೊಳ್ಳು. ಅಹಂ ಅಂದರೆ ನಾನು ಇದ್ದೇನೆ ಅನ್ನೋ ಅರಿವು ಬಂದು ನಮ್ಮಲ್ಲಿ. ನಾನು ಇದ್ದೇನೆ ಅಂತ ಅರಿವು ಬಂದ್ಕೊಂಡು ನೆಕ್ಸ್ಟ್ ಬಂದದ್ದು ನಾನು ದೇಹ ಅಂತ. ಆಯಿತಾ? ಆ ಜಗನ್ಮಾತೆ, ಜಗನ್ಮಾತೆಗೆ ಅವಳ ಹೆಸರು ಅಹಂ ಅಂತ. ಅಹಂ ಅಂದರೆ ಅಕಾರದಿಂದ ಅಹಂಕಾರದವರೆಗೆ ಏನಿದೆಯೋ ಅದೆಲ್ಲ ಅಹಂ ಅಂತ. ಸಂಸ್ಕೃತದ ಅಕ್ಷರಗಳು ಅ ಇಂದ ಶುರು ಆಗ್ತದೆ. ಯಾರಾಲವ ಶಶ ಸಹ ಹಂ. ಆ ಅಕಾರದಿಂದ ಹಕಾರದವರೆಗೆ ಯಾರೇನು ಏನೇನು ಅಕ್ಷರಗಳಿದ್ದಾವೆ ಅದೆಲ್ಲ ಅಹಂ ಅಂತ. ಅಂದರೆ ಎಲ್ಲವೂ ಅಂತ. ನಮ್ಮ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ A to Z ಅಂತ. A to Z ನಾನೇ ಅಂತ ಯಾರು ಹೇಳ್ತಾರೆ ಅದೇ ಜಗನ್ಮಾತೆ. A to Z ನಾನೇ ಅಂತ ಹೇಳ್ತಾ ಇರೋಳು ಜಗನ್ಮಾತೆ. ಬೇರೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅಂದರೆ ಏನು A to Z ಅಂದ್ರೆ ಏನು? ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿನ ಹೆಸರಿದೆ. ಫ್ಯಾನು, TV ಅಥವಾ ಮನೆ, ಎಲ್ಲ ಪ್ರಪಂಚದ ಎಲ್ಲ ವಸ್ತುಗಳಿಗೆ ನಾಮ ಮತ್ತು ರೂಪ, ನೇಮ್ ಆ್ಯಂಡ್ ಫಾರ್ಮ್. ಆ ಎಲ್ಲ ನಾಮರೂಪಗಳು ನಾನು ಅಂತ ಹೇಳ್ತಾಳು ಜಗನ್ಮಾತೆ. ಅದಕ್ಕೆ ಅವಳಿಗೆ ಅಹಂ ಅಂತ ಹೇಳೋದು. ಆ ಜಗನ್ಮಾತೆ ಎಲ್ಲಿದ್ದಾಳೆ? ಆ ಜಗನ್ಮಾತೆ ನಮ್ಮಲ್ಲಿ ನಾನಾಗಿದ್ದಾಳೆ. ಸೊ ನಾನು ಎಂಬ ಸ್ವರೂಪದಲ್ಲಿ ನಮ್ಮಲ್ಲಿದ್ದಾಳೆ. ನಮ್ಮಲ್ಲಿ ನಾನು ಅಂತ ಭಾವನೆ ಇದೆಯಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟದಲ್ಲ, ಆ ಜಗನ್ಮಾತೆಗೆ ಸಂಬಂಧಪಟ್ಟದ್ದು. ಎಲ್ಲ ಜೀವಿಗಳು ನಾನು ರೂಪದಲ್ಲಿದ್ದಾಳೆ. ಅದಕ್ಕೆ
ದೇವಿ ಸ್ತುತಿ ಇದೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುದಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ದೇವಿ ಅಂದ್ರೆ ಯಾರು? ನಾವು ಎಲ್ಲಿ ಹುಡ್ಕೊಂಡು ಹೋಗ್ತೇವೆ? ನಮ್ಮಲ್ಲಿ ಏನೇನಿದೆಯೋ ಅದೆಲ್ಲ ದೇವಿನೇ, ದೇವಿ ಸ್ವರೂಪನೇ. ಬುದ್ಧಿ ಕೆಲಸ ಮಾಡ್ತಾ ಇದೆ ಅಲ್ಲ, ನನ್ನ ಬುದ್ಧಿ ಅಂತ ಹೇಳ್ತೀರಿ ನೀವು. ಅದು ಬುದ್ಧಿ ಹೇಗೆ ಕೆಲಸ ಮಾಡೋದು ನಿಮ್ಗೆ ಗೊತ್ತಾ? ಅದು ಬುದ್ಧಿ ಕೆಲಸ ಮಾಡ್ತದೆ. ಆ ಬುದ್ಧಿ ರೂಪದಲ್ಲಿ ಇದ್ದವಳು ಜಗನ್ಮಾತೆ. ಮಾತೃ ಯಾ ದೇವಿ ಸರ್ವಭೂತೇಶು ಮಾತೃಪೆ ಅನಿಸುತ್ತೆ. ಮಾತೃಪೆ ಅಂದರೆ ಮಾತೃ ಅಂದರೆ ತಾಯಿ, ತಾಯಿ ಅಂದರೆ ಪ್ರೇಮ ಸ್ವರೂಪ. ಸೊ ತಾಯಿಯ ರೂಪದಿಂದ ಯಾರು ಬರ್ತಾಳೆ ಎಲ್ಲ ಜೀವಿಗಳಲ್ಲಿ? ಎಲ್ಲ ಜೀವಿಗಳಲ್ಲಿ ತಾಯಿಯ ರೂಪದಲ್ಲಿ ಯಾರಿದ್ದಾಳೆ ಅವಳು? ಅಲ್ಲ ಸರಿ, ಹೆಂಗಸರಲ್ಲಿ ತಾಯಿಯ ರೂಪ, ಸರಿ ಗಂಡಸರಲ್ಲಿ ತಾಯಿಯ ರೂಪ? ತಾಯಿಯ ರೂಪ ಅಂದರೆ ಪ್ರೇಮ. ನಮ್ಮಲ್ಲಿ ಪ್ರೇಮ ಇದೆಯಲ್ಲ, ಅದು ಪ್ರೇಮ ಜಗನ್ಮಾತೆ. ನನ್ನಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಇದೆ. ಹೊಟ್ಟೆ ಹಸಿವಾಗುತ್ತದೆ, ನನಗೆ ಹೊಟ್ಟೆ ಹಸಿವಾಯಿತು ಅಂತ. ಯಾ ದೇವಿ ಸರ್ವಭೂತೇಶು ಕ್ಷುದಾರೂಪೇಣ ಸಂಸ್ಥಿತ ಅಂದರೆ ಹೊಟ್ಟೆ ಹಸಿವು, ಅದು ಜಗನ್ಮಾತೆ. ನನ್ನಲ್ಲಿ ಹೊಟ್ಟೆ ಹಸಿವಾಗುತ್ತೆ, ನಾಯಿಗೆ ಹೊಟ್ಟೆ ಹಸಿವಾಗುತ್ತೆ, ಹಕ್ಕಿಗೆ ಹೊಟ್ಟೆ ಹಸಿವಾಗುತ್ತೆ, ಎಲ್ಲರಿಗೂ ಹೊಟ್ಟೆ ಹಸಿವಾಗುತ್ತೆ. ಆ ಹೊಟ್ಟೆ ಹಸಿವು ಜಗನ್ಮಾತೆ. ಹಾಗೆ ನನ್ನಲ್ಲಿ ನನ್ನದಂತ ಏನಿದೆ? ಆ ಸರ್ವಸ್ವವು ಜಗನ್ಮಾತೆ. ಆ ದೇವಿ ನಮ್ಮಲ್ಲಿ ಸರ್ವಸ್ವ ಆಗಿ ಬಂದಾಳೆ, ಅದು ಜಗನ್ಮಾತೆ. ನಮ್ಮ ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲಿಗಿಂದ ರುಚಿ ನೋಡೋದು, ಹಸಿವು ಆಯಿತಾ, ಹೃದಯ ಬಡಿತ, ಉಸಿರಾಟ, ಎಲ್ಲವೂ ಜಗನ್ಮಾತೆಯ ಕಾರ್ಯ. ಆ ಜಗನ್ಮಾತೆಗೆ ನಮಸ್ಕಾರ. ಆ ಜಗನ್ಮಾತೆ ಕೃಪೆ ಮಾಡಿದರೆ ಬುದ್ಧಿಯಲ್ಲಿರುವ ಆ ಮಹಿಷಾಸುರ ಶುಂಭ ನಿಶುಂಭ ಅಸುರರು ಸತ ಬಿಡ್ತಾರೆ. ಆದರೆ ನಾವು ಜಗನ್ಮಾತೆಯ ಕೃಪೆ ಕೇಳಲ್ಲಲ್ಲ, ನಾನೇ ಹೇಳ್ಕೊಡ್ತೀರ, ಇದು ನನ್ನ ಬುದ್ಧಿ ರೀ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಬುದ್ಧಿ ನಂಗೆ ಸ್ಪೆಷಲ್ ಆಗ್ಬೋದು, ನಾನು ಬುದ್ಧಿ ಅಂತ ಹೇಳ್ತಾರೆ. ನಮ್ದೆಲ್ಲ ನಂದೇ ಸ್ಪೆಷಲ್, ನಂದೇ ಅಂತ ಎಲ್ಲ, ನಂದೇ ನಾನೇ ಅಂತ ಎಲ್ಲ ಜಗನ್ಮಾತೆಗೆ ಸೇರಿದ್ದಂತ ನಂದು ಒಂದು ಹೇಳ್ಕೊಡ್ತೀರಿ ಹೇಳ್ತಾನೆ. ಹಾಗೆ ಜಗನ್ಮಾತೆ ಹೇಳ್ತಾರೆ, ಆಯ್ತಪ್ಪ ಮಾಡ್ಕೋ, ನಿಂದೆ ಅಂತಿರ್ಕೋ ಅಂತ. ಇದು ಆ ಸೃಷ್ಟಿಯಲ್ಲಿ ಜಗನ್ಮಾತೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು, ಪ್ರತಿ ಸೃಷ್ಟಿಯಲ್ಲಿ ಎಲ್ಲವೂ ಇರೋದು ಜಗನ್ಮಾತೆನೇ. ಅದಕ್ಕೆ ಅವಳಿಗೆ ಹೆಸರು ಅಹಂ ಅಂತ. ಅಂದರೆ ಅಕಾರದಿಂದ ಹಕಾರದವರೆಗೆ ಯಾವುದೇ ಇದೆ ಅಹಂ ಅಂತ. ಈಗ ನಾನು ಬೆಳಗ್ಗೆ ಎದ್ದುಕೊಳ್ಳೆ, ನನ್ನಲ್ಲಿ ಅರಿವು ಬರ್ತದೆ. ಏನು ಅರಿವು ಬರ್ತದೆ? ನಾನು ಇದ್ದೇನೆ ಅನ್ನೋ ಅರಿವು ಬರ್ತದೆ. ನಾನು ಇದ್ದೇನೆ ಅಂತ ಅರಿವು ಬರ್ತಲ್ಲ, ಅದು ಜಗನ್ಮಾತೆ, ಅದು ಅಹಂ ಅಂತ. ಆಮೇಲೆ ನನ್ನಲ್ಲಿ ಅಹಂಕಾರ ಹುಟ್ಕೊಳ್ತದೆ, ದೇಹ ನಾನು ಅಂತ, ಅದು ಜೀವ. ಅಹಂಗೂ ಅಹಂಕಾರಕ್ಕೂ ವ್ಯತ್ಯಾಸ ಇದೆ. ಅಹಂ ಜಗನ್ಮಾತೆ, ಅಹಂಕಾರ ಜೀವ. ಈ ಜೀವ ಏನು ಮಾಡ್ತದೆ? ನಾನು ನಂದು ಅಂತ ಹೇಳಿ ಶುರು ಮಾಡ್ತದೆ. ಅದೇ ಶುಂಭ ನಿಶುಂಭ. ಆ ಶುಂಭ ನಿಶುಂಭರಿಗೂ ತಾಯಿ ಜಗನ್ಮಾತೆನೇ, ಅದಕ್ಕೆ ಅಹಂ ತಾಯಿ. ಅವ್ರಿಗೆ ಹುಟ್ಟಿದ್ದು ಶುಂಭ ನಿಶುಂಭರು ಹುಟ್ಟಿದ್ದು ಜಗನ್ಮಾತೆಗೆ. ಸೊ ಹಾಗಾಗ್ಬಿಟ್ಟು ಆ ಅಹಂ ನಾನು ಎಚ್ಚರ ಆದ್ಕೊಂಡು ನನ್ನ ಅರಿವು ಬರ್ತದೆ, ನಾನು ಅನ್ನುವ ಅರಿವು ಬರ್ತದೆ. ಆ ನಾನು ಅನ್ನೋ ಅರಿವು ಇದೆಯಲ್ಲ, ಅದು ಜಗನ್ಮಾತೆ. ಆ ಅರಿವಿಲ್ಲಿಂದ ಬಂದದ್ದು ಶುದ್ಧ ನಾನು, ಶಿವಸ್ವರೂಪದಿಂದ ಬಂದದ್ದು. ಆ ಶುದ್ಧ ಸ್ವರೂಪದಿಂದ ನಾನು ಅನ್ನೋ ಅರಿವು ಬಂತು. ಆ ನಾನು ಅರಿವು ಬಂದ್ಕೊಂಡು ಪ್ರಪಂಚ ಕಾಣ್ತು. ಆ ಪ್ರಪಂಚದಲ್ಲಿ ಇರುವುದೆಲ್ಲ ಆ ನಾನು ಅರಿವಿನಲ್ಲಿ ಕಂಡದ್ದು.
ಅದಕ್ಕೆ ಅವಳು ಜಗನ್ಮಾತೆ, ಅಹಮ್ಮ ಅನ್ನೋಳು ಜಗನ್ಮಾತೆ, ಅವಳು ನನ್ನಲ್ಲಿ ನಾನಾಗಿದ್ದಾಳೆ, ನಾನು ದೇಹ ಮನ ಬುದ್ಧಿ ಅಂತ ಹೇಳ್ಕೊಂಡು ತಿಳ್ಕೊಂಡು ಜೀವ. ಹಾಗಾಗ್ಬಿಟ್ಟು ಜಗನ್ಮಾತೆಗೆ ಶರಣಾಗಂದ್ರೇನು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ದೇಹ ಆತ್ಮ ಬುದ್ಧಿ ಅಂದರೆ ದೇಹವೇ ನಾನು ಅನ್ನೋ ಬುದ್ಧಿ ಇದೆಯಲ್ಲ, ಅದಕ್ಕೆ ಶುಂಭ ಅಂತ ಹೇಳೋದು. ಅದೇ ಅಹಂಕಾರ. ಆ ದೇಹಾತ್ಮ ಬುದ್ಧಿಯಿಂದ ಹೊರಗೆ ಬರಬೇಕಾದ್ರೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ ಅಂತ ಅರಿವು ಬರಬೇಕು. ಈ ಅರಿವು ಬರಬೇಕಾದ್ರೆ ಜಗನ್ಮಾತೆ ನಮಗೆ ದಾರಿ ತೋರಿಸ್ಬೇಕು. ಆ ದಾರಿ ತೋರಿಸುವ ಜಗನ್ಮಾತೆಗೆ ದುರ್ಗತಿ ನಾಶಿನಿ ದುರ್ಗೆ ಅಂತ ಹೇಳೋದು. ಆಯಿತು, ತಪ್ಪು ಅಂತ ಏನಕ್ಕೆ ಗೊತ್ತಾಯಿತು, ನಾನು ನಂದು ಅಂತ ಅಹಂಕಾರದ ಗೊತ್ತಾಯಿತು, ಅದು ಹೋಗಬೇಕಂತ ಪ್ರಾರ್ಥನೆ ಮಾಡಿದೆ. ಒಳ್ಳೆಯ ಗುಣಗಳು ಬರಬೇಕಲ್ಲ, ಅಷ್ಟು ಸಾಕ? ಕೆಟ್ಟ ಗುಣ ಹೋದ ಮಾತ್ರ ಸಾಕ? ಒಳ್ಳೆ ಗುಣಗಳು ಬೇಕಲ್ಲ. ಆ ಒಳ್ಳೆ ಗುಣಗಳೇನು? ಜ್ಞಾನಕ್ಕೆ, ಆತ್ಮಜ್ಞಾನಕ್ಕೆ ಮನಸ್ಸು ಸಿದ್ಧ ಆಗಬೇಕು. ನಾನು ಬ್ರಹ್ಮಸ್ವರೂಪಿ, ನಾನು ಚೈತನ್ಯ ಸ್ವರೂಪಿ ಅಂತ ಗೊತ್ತಾಗಬೇಕಾದ್ರೆ, ಆತ್ಮಜ್ಞಾನ ಬೇಕಾದ್ರೆ ಮನಸ್ಸು ಪಕ್ವ ಆಗಬೇಕು. ಆ ಪಕ್ವವಾದ ಮನಸ್ಸಿನಲ್ಲಿ ಒಳ್ಳೆ ಗುಣಗಳು ಬರಬೇಕು. ಆ ಒಳ್ಳೆಯ ಗುಣಗಳಿಗೆ ಲಕ್ಷ್ಮಿ ಅಂತ ಹೇಳೋದು. ಲಕ್ಷ್ಮಿ ಅನ್ನೋ ಶಬ್ದದ ಅರ್ಥ ಏನಂದರೆ ಲಕ್ಷ್ಯಂ, ಅಂದರೆ ನಮ್ಮ ಮನಸ್ಸು ಯಾವುದೇ ಕಡೆ ಪುನಃ 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 ಲಕ್ಷ್ಯ ಹೋಗುತ್ತಲ್ಲ ಅದಕ್ಕೆ ಲಕ್ಷ್ಮಿ ಅಂತ ಹೇಳೋದು. ನಮ್ಮ ಮನಸ್ಸಿನ ಗಮನ ಯಾವುದೇ ಕಡೆ ಹೋಗುತ್ತೆ ಅದಕ್ಕೆ ಲಕ್ಷ್ಮಿ ಅಂತ ಹೇಳೋದು. ಸೊ ಯಾವುದ್ರ ಕಡೆ ಹೋಗುತ್ತೆ? ಅಲ್ಲ, ಬೇಡ ಕಡೆ ಹೋಗೋದು ಅದು ಶುಂಭರಿ ಶುಂಭರು. ಆಯ್ತಾ, ಅವ್ರು ಯಾವುದ್ರ ಕಡೆ ಹೋಗ್ತಾರಂತ, ಅವ್ರು ಯಾವುದ್ರ ಕಡೆ ಹೋಗ್ತಾರಂತ, ಶುಂಭರಿ ಶುಂಭರು ಅವ್ರು ನಿಮ್ಮಲ್ಲಿದ್ದಾರೆ, ಅವ್ರ ಮನಸ್ಸು ಯಾವ್ದ ಕಡೆ ಹೋಗುತ್ತೆ ಅಂತ. ಧನ ಧಾನ್ಯ ಸಂತಾನ ಐಶ್ವರ್ಯ ಆಯ್ತಾ, ಅಧಿಕಾರ, ಅದಕ್ಕೆ ಅಷ್ಟಲಕ್ಷ್ಮಿಯರು ಅಂತ ಹೇಳಿದರು. ಸೊ ನಮ್ಮ ಮನಸ್ಸು ಅದೇ ಕಡೆ ಓಡ್ತಾ ಇರ್ತದೆ. ಯಾರ ಮನಸ್ಸು? ಜೀವಿಯ ಮನಸ್ಸು. ಯಾಕಂದರೆ ಶುಂಭ ನಿಶುಂಭರಿಂದ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ, ತಪ್ಪಿಲ್ಲ. ಸೊ ಇವೆಲ್ಲ ಆ ಜಗನ್ಮಾತೆ ಎಲ್ಲರಿಗೂ ರಕ್ಷಣೆ ಮಾಡ್ತಾಳೆ. ನೀವು ಅಧಿಕಾರದ ಕಡೆ ಹೋಗಿ ಮನಸ್ಸು ಹೋಗ್ತಾರೆ, ಆಯ್ತಪ್ಪ ಮಾಡು ಅಂತ ಹೇಳ್ತಾಳೆ. ಅವಳೇನು ಬೇಡ ಅಂತ ಹೇಳ್ಕೊಳ್ಳಲ್ಲ. ಯಾವುದು ಜಗನ್ಮಾತೆ ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಹೋಗಿಲ್ಲ. ನನಗೆ ಅಧಿಕಾರ ಬೇಕು, ಧನ ಬೇಕು, ಆಗಲಿ ಒಳ್ಳೆಯದಾಗಲಿ. ನನಗೆ ಸಂತಾನ ಬೇಕು, 1 dozen. ಧನ ಧಾನ್ಯ ಸಂತಾನ ಐಶ್ವರ್ಯ ಏನು ಬೇಕೋ ತಗೋ, ಅದು ಲಕ್ಷ್ಮಿ. ಆ ಲಕ್ಷ್ಮಿ ನಮ್ಮಲ್ಲಿ ಹೇಗಿದ್ದಾಳೆ? ಅಹಂ ರೂಪೇಣ. ಅದೇ ನಾನು ನಾನು ಅಹಂ ಅಂತ ಹೇಳ್ತೇವಲ್ಲ, ಅದು ಲಕ್ಷ್ಮಿ ರೂಪ, ಅದು ದುರ್ಗೆಯ ರೂಪ. ಆ ದುರ್ಗೆಯ ರೂಪದಲ್ಲಿ ನಮ್ಮ ಜೀವನಕ್ಕೆ ಇಚ್ಛೆ ಪ್ರಾಪ್ತಿಗೆ ಏನೇನು ಬೇಕೋ ಅವೆಲ್ಲ ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಅವಳಿಗೆ ಲಕ್ಷ್ಮಿ ಅಂದಳು. ಲಕ್ಷ್ಯಂ, ನಮ್ಮ ಲಕ್ಷ್ಯ ಯಾವ ಕಡೆ ಹೋಗುತ್ತೆ ಅದೇ ಲಕ್ಷ್ಮಿ. ಮನುಷ್ಯನ ಲಕ್ಷ್ಯ ಯಾವ ಕಡೆ ಹೋಗುತ್ತೆ? ಏನು ಹೊಳಿತಾ ಇರದೆ ಬಂಗಾರ, ಚಕ್ 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 ಚಕ್, ಅಧಿಕಾರ, ರೂಪ, ಧನ, ಧಾನ್ಯ ಅಲ್ಲಿ ಕಡೆ ಹೋಗ್ತದೆ. ಇಲ್ಲಿ ಪ್ರೇರೇಪಣೆ ಆಡ್ದು ಶುಂಭನೇ ಶುಭ್ರದ್ದು, ದೇವತೆಗಳು ಬಂದಿಲ್ಲ ಇನ್ನು. ಆಯಿತಾ, ಈ ಇದು ಈ ಲಕ್ಷ್ಮಿ, ಅದಕ್ಕೆ ಲಕ್ಷ್ಮಿಯ ಆರಾಧನೆ ನನ್ನ ಜೀವನಕ್ಕೆ ಬೇಕಾದ್ದು ಖಂಡಿತ, ಅದು ತಪ್ಪಿಲ್ಲ. ಆದರೆ ಇದೆಲ್ಲಾಗಿ ಯಾವತ್ತೆ ತುಂಬ ಅಸುರಿ ಶಕ್ತಿ ಜಾಸ್ತಿ ಆದಾಗ ಇವೆಲ್ಲ ಮನಸ್ಸು ಅಡ್ಡದಾರಿ ಹಿಡಿತದೆ, ಅಜ್ಞಾನದ ಕಡೆ ಹೋಗ್ತದೆ. ಸೊ ಧರ್ಮ ಬಿಟ್ಟು ಅಧರ್ಮದ ಕಡೆ ಹೋಗ್ತದೆ. ಎಲ್ಲಿವರೆಗೆ ಧಾರ್ಮಿಕರಾತಿ ಇದ್ದರಿದೆ ಅದಕ್ಕೆ ಧಾರ್ಮಿಕವಾಗಿ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆಯಿತಾ, ಇಲ್ಲಿ ಏನು ಮನಸ್ಸು ಈ ಶುಂಭ ನಿಶುಂಭರ ಅಥವಾ ಅಸುರಿ ವೃತ್ತಿ ಜಾಸ್ತಿ ಆದಾಗ ಮನಸ್ಸು ಅಡ್ಡದಾರಿ ಹಿಡಿಬಿಡ್ತದೆ. ಸೊ ಲಕ್ಷ್ಮಿಯ ಉಪಾಸನೆ, ಲಕ್ಷ್ಮಿಯ ಆರಾಧನೆ, ನಮ್ಮ ಜೀವನಕ್ಕೆ ಏನೇನು ಬೇಕು ಅದಕ್ಕೋಸ್ಕರ ಲಕ್ಷ್ಮಿಯ ಆರಾಧನೆ 3 ದಿವಸ. ನಾವು ಬ್ಯಾಲೆನ್ಸ್ಡು
ಮೂರು ದಿವಸ ದುರ್ಗೆ, ಮೂರು ದಿವಸ ಲಕ್ಷ್ಮಿ, ಮೂರು ದಿವಸ ಸರಸ್ವತಿ. ಮತ್ತು ಯಾರಿಗಾದ್ರು ಬೇರೆ ಜಾಸ್ತಿ ಸರ್ವ್ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದಕ್ಕೆ ಪೂರಾ ಬ್ಯಾಲೆನ್ಸ್ ನಮಗೆಲ್ಲ ಬೇಕು. ಆಯಿತಾ? ಆ ಲಕ್ಷ್ಮಿ ಆರಾಧನೆ. ಸೊ ಲಕ್ಷ್ಮಿಯ ಬಾಯಿಯ ಬಾಯಿಯ ಬಾಯಿಯದಲ್ಲಿ ಅಧಿಕಾರ ಬೇಕು, ಸಂಪತ್ತು ಬೇಕು, ಧನ ಕನಕ ಬೇಕು, ಐಶ್ವರ್ಯ ಬೇಕು, ಎಲ್ಲಕ್ಕೋಸ್ಕರ ಲಕ್ಷ್ಮಿ ಆರಾಧನೆ. ಆದರೆ ಅಂತರಂಗ ವಿಜಯ ಆಗಬೇಕಲ್ಲ, ಒಳಗಿನ ವಿಜಯ ಆಗಬೇಕಲ್ಲ. ಒಳಗೆ ಹೋಗಬೇಕಲ್ಲ ಮನಸ್ಸು, ಮನಸ್ಸು ಒಳಗೆ ಹೋಗಲ್ಲಲ್ಲ, ಆತ್ಮದ ಕಡೆ ಹೋಗಲ್ಲಲ್ಲ, ಎಲ್ಲ ಹೋಗೋದು ಯಾವಾಗಲೂ ಹೊರಗಡೆನೆ. ಅದಕ್ಕೆ ಒಳಗೆ ಸಂಪತ್ತು ಬೇಕು. ಎಂಥ ಸಂಪತ್ತದು? ಅದಕ್ಕೆ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ. ಓಕೆ, ವಿವೇಕ ಬೇಕು, ವೈರಾಗ್ಯ ಬೇಕು, ಮತ್ತು ಸಂಪತ್ತು ಬೇಕು. ಏನೋ ಸಂಪತ್ತದು? ಶಮ, ದಮ, ತಿತೀಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ. ಇದು ಅಂತರಂಗದ ಸಂಪತ್ತು ಬೇಕು. ಅದೇ ಜಗನ್ಮಾತೆ ಬಾಹ್ಯದ ಸಂಪತ್ತು ಬೇಕಂತ ಕೇಳಿದಾಗ ಕೊಡ್ತಾರೆ, ತಗೋ ಅದು ಬೇಡ ನನಗೆ, ಒಳಗಿನ ಸಂಪತ್ತು ಬೇಕಂದಾಗ ಅದೇ ಕೊಡೋದು ಲಕ್ಷ್ಮಿ, ಅವಳೇ ಲಕ್ಷ್ಮಿ. ಆ ಲಕ್ಷ್ಮಿ ಅಂತರಂಗದ ಸಂಪತ್ತನ್ನು ದಯಪಾಸ. ಎಂಥ ಸಂಪತ್ತು? ಆ ಸಾಧನ ಚತುಷ್ಟಯ, ಅಂದರೆ ಮನಸ್ಸು ಪರಿಶುದ್ಧ ಆಗಲಿಕ್ಕೆ ಏನೇನು ಬೇಕು ಆ ಸಾಧನ ಚತುಷ್ಟಯವನ್ನು ದಯಪಾಲಿಸುವಳು ಲಕ್ಷ್ಮಿ. ಮನಸ್ಸು ಶಮ ಅಂದರೆ ಶಾಂತ ಆಗಬೇಕು. ದಮ ಅಂದರೆ ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಬರಬೇಕು, ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರೋದು ಅದನ್ನು ಮನಸ್ಸು ಮೇಲೆ ಹಿಡಿತ ಬರಬೇಕು. ತಿತೀಕ್ಷ ಅಂದರೆ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತವೆ ಅದನ್ನು ಎದುರಿಸುವ ಶಕ್ತಿ ಬರಬೇಕು. ಉಪರತಿ ಅಂದರೆ ಮನಸ್ಸು ಆತ್ಮನ ಕಡೆಗೆ, ಭಗವಂತನ ಕಡೆಗೆ ತಿರುಗಬೇಕು. ಮುಂಚೆನೂ ಭಗವಂತನಗಳಿಗೆ ತಿರುಗ್ತಾ ಇತ್ತು, ಈಗಲೂ ಭಗವಂತನಗಳಿಗೆ ತಿರುಗ್ತಾ ಇತ್ತು, ಯಾತಕ್ಕೆ ವ್ಯತ್ಯಾಸ ಏನು? ಭಗವಂತನ ಕಡೆಯಿಂದ ಯಾವಾಗ ಮನಸ್ಸು ತಿರುಗೋದೇ, ಆದರೆ ಮುಂಚೆ ಭಗವಂತನ ಕಡೆಗೆ ಮನಸ್ಸು ತಿರುಗೋದು ಭಗವಂತ ಅದು ಕೊಡು ಇದು ಕೊಡು ಅಂತ. ಭಗವಂತ ಈಸ್ ದ ಮೀನ್ಸ್ ಟು ಎನ್ ಎಂಡ್, ಅಂದರೆ ಭಗವಂತನ ಮೂಲಕ ಏನು ಪಡಿಬೇಕು ಅದು ಕೊಡೋಕೆ ಮನಸ್ಸು ಭಗವಂತನಿಗೆ. ಈಗ ಭಗವಂತನೇ ಪಡಿಬೇಕು ಅಂತ ಮನಸ್ಸು. ಓಕೆ, ಸೊ ಅಲ್ಲಿ ಮೀನ್ಸ್ ಟು ಎನ್ ಎಂಡ್ ಅಂದರೆ ಏನು ಪಡಿಬೇಕು, ದುಡ್ಡು ಪಡಿಬೇಕಾದ್ರೆ ಭಗವಂತ ಬೇಕು, ಆಯಿತಾ, ಅಧಿಕಾರ ಬೇಕಾದರೆ ಭಗವಂತ ಬೇಕು, ಮಗಳಿಗೆ ಒಳ್ಳೆ ಗಂಡು ಸಿಗಬೇಕಾದ್ರೆ ಭಗವಂತ ಬೇಕು. ಸೊ ಎಲ್ಲ ಭಗವಂತ ಈಸ್ ದ ಮೀನ್ಸ್ ಅಂದರೆ ದಾರಿ. ಈಗೇನಾಗುತ್ತೆ, ಭಗವಂತ ಈಸ್ ದ ಡೆಸ್ಟಿನೇಷನ್, ಗುರಿ. ಆ ಗುರಿ ಆಗಬೇಕಾದ್ರೆ ಮನಸ್ಸು ಒಳಗೆ ಇರಬೇಕಲ್ಲ, ಆಯಿತಾ, ಆ ಗುರಿ ಆಗಬೇಕಾದ್ರೆ ಮನಸ್ಸು ಒಳಗೆ ಇರಬೇಕು, ಅದಕ್ಕೆ ಲಕ್ಷ್ಮಿ ಕೊಡೋದು. ಆಯ್ತಪ್ಪ ನಿನ್ಗೆ ಹೋಗ್ಬೇಕಾ ತೆಗೋ, ಅಷ್ಟಕ್ಕಾದ್ರೆ ಸ್ವಲ್ಪ ಸಮಾಧಾನ ಆಗಿ ಒಳಗೆ ಬರ್ತೀಯಾ, ಬರಲ್ಲ. ನಾರಾಯಣನ ಕಡೆ ಮನಸ್ಸು ತಿರುಸ್ತೀಯಾ, ಇಲ್ಲ, ಮನಸ್ಸು ಒಳಗೆ ತಿರುಗುದಿಲ್ಲ. ಒಂದ್ಸಲ ನಾರಾಯಣ ಮತ್ತು ಲಕ್ಷ್ಮಿಗೆ ಚರ್ಚೆ ಆಗ್ತದೆ ವೈಕುಂಠದಲ್ಲಿ. ಏನು ಚರ್ಚೆ? ನಾನು ಮೇಲೋ, ನಾನು ಉತ್ತಮನೋ, ಲಕ್ಷ್ಮಿ ಉತ್ತಮನೋ ಅಂತ. ಹೇಳ್ತಾರೆ ನೋಡಿ, ನಮ್ಮಲ್ಲಿ ಪ್ರಪಂಚದಲ್ಲಿ ಎಷ್ಟು ಜನ ಭಗವಂತ ನಾರಾಯಣನ ಆರಾಧನೆ ಮಾಡ್ತಾರೆ, ಎಷ್ಟು ದೇವಸ್ಥಾನಗಳು ಭಗವಂತನ ಪೂಜೆ ನಡೀತಾ ಇದೆ, ಅದಕ್ಕೆ ನನ್ನನ್ನು ಯಾರು ಬರೆಯಲು ಭಕ್ತರು ಮರೆಯುವುದಿಲ್ಲ ಅಂತ. ಹಾಗೆ ನೋಡೇ ಬಿಡು ಅಂತ ಹೇಳ್ಬಿಟ್ರು ಲಕ್ಷ್ಮಿ. ಸರಿ, ಏನು ಮಾಡಲು? ನಾರಾಯಣ ಒಬ್ಬ ಬ್ರಾಹ್ಮಣ ವೇಷದಿಂದ ಬಂದ, ಒಬ್ಬ ರಾಜನ ಆಸ್ಥಾನಕ್ಕೆ. ರಾಜನ ಆಸ್ಥಾನ ಬಂದು ಕೆಲವು ಶ್ಲೋಕಗಳನ್ನ ಹೇಳಿ ಅರ್ಥಗಳನ್ನ ಹೇಳಿದ, ರಾಜನಿಗೆ ಭಾಳ ಖುಷಿಯಾಗ್ಬಿಡ್ತು. ಸೊ ಏನಪ್ಪ ಬೇಕು ನಿಮಗೆ? ನನಗೊಂದು ಇಲ್ಲಿ ಜಾಗ ಬೇಕು. ತಗೋ, ನಮ್ಮ ಪಕ್ಕದ ಅರಮನೆ ಖಾಲಿ ಇದೆ, ಹಾಂ, ಅಲ್ಲಿ ಇದ್ದುಬಿಡಿ, ದಿನ ಒಂದು ನಮ್ಮ ಆಸ್ಥಾನದಲ್ಲಿ ಸ್ವಲ್ಪ ಮಂತ್ರಗಳನ್ನ ಹೇಳಿ ನಮ್ಮ ಜನರಿಗೆಲ್ಲ ಪವಿತ್ರ ಮಾಡಬೇಕು ಅಂತ. ಸರಿ, ಅಲ್ಲಿ ಸ್ವಲ್ಪ ದಿವಸ ಆಯಿತು. ಈಗ ಲಕ್ಷ್ಮಿಯ ಸಮಯ, ಲಕ್ಷ್ಮಿ ಬರ್ತದಾಳೆ, ಅವ್ರು ಬರೋ ಸ್ಟೈಲ್ ಏನು, ಬಂಗಾರದ ರಥ, ಜಗ್ 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 ಜಗ್. ಅಲ್ಲಿ ನೋಡ್ತಾ ಇದ್ರೆ, ಅಷ್ಟು ದೂರದ ನೋಡ್ತಾ ಇದ್ರೆ ಎಲ್ಲ ಕಣ್ಣೆಲ್ಲ ಕೋರೈಸ್ತಾ ಇದೆ, ಜಗ್ ಜಗ್ ಜಗತ್ತ ಹೊಳಿತಾ ಇದೆ. ಆಯ್ತಾ? ಸೊ ಅರಮನೆಗೆ ಬರ್ತಾ ಇದ್ದಾಗೆ ಮಹಾರಾಜನೇ ಬಂದು ಹೇಳ್ಬಿಟ್ರು, ಬನ್ನಿ ಒಳಗೆ ಬನ್ನಿ ಅಂತ. ಮುಂಚೆ ಎಲ್ಲ ದೇವರು ಬ್ರಾಹ್ಮಣನ ಕಳಿಸ್ಲಿಕ್ಕೆ ಸೇವಕರನ್ನು ಕಳಿಸಿತ್ತು, ಈಗ ಮಹಾರಾಜನೇ ಬನ್ನಿ ಒಳಗೆ ಬನ್ನಿ ಅಂತ. ಸರಿ, ನೀವೇನು ತಗೊಳ್ತೀರೋ, ಹಾಲು ತಗೊಳ್ತಿರೋ, ಕಾಫಿ ತಗೊಳ್ತೀರೋ, ಟೀ ತಗೊಳ್ತಿರೋ? ಹಾಲು ಸಾಕು ಅಂತ. ಸರಿ, ಹಾಲು ತಂದಿಟ್ಲು. ಆ ಹಾಲು ತಂದಿಟ್ಲು, ಆ ಸ್ಟೀಲಿನ ಲೋಟ ಅದು ಮುಟ್ಟಿದ್ಕೊಳ್ಳೋದು ಬಂಗಾರ ಆಗ್ಬಿಡ್ತು, ಆ ತಟ್ಟೆ ಸ್ಟೀಲಿನ ತಟ್ಟೆ ಬಂಗಾರ ಆಗ್ಬಿಡ್ತು. ಮಹಾರಾಜನಿಗೆ ಗೊತ್ತಾಯ್ತು ಇದು ಒಳ್ಳೆ ವ್ಯಾಪಾರ ಇದು ಅಂತ.